ನಾಡಿನ ಸಮಸ್ತ ಸಿರಿ ಕನ್ನಡ ವೀಕ್ಷಕರಿಗೆ ಸಿರಿ ದರ್ಶನ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ಸಿರಿ ದರ್ಶನ ಇದು ಹಸನಾದ ಬದುಕಿಗೆ ಸೊಗಸಾದ ಮಾರ್ಗವನ್ನು ನೀಡುವಂತಹ ಕಾರ್ಯಕ್ರಮ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ವಿಕಾಸರತ್ನ ಸರ್ವ ಸಾಧಕರು ವೇದ ಬ್ರಹ್ಮ ಶ್ರೀ ಹರಿಶಾಸ್ತ್ರಿ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೆಯೇ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮಥನಾಯ ನಮಃ, ಸರ್ವಭೂತದಮನಾಯ ನಮೋ, ಮನೋನ್ಮನಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಈ ದಿನ ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ಹಾಗೆ ನಿಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ಎಲ್ಲರಿಗೂ ಭಗವಂತ ಭಗವತಿ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಾರ ಭವಿಷ್ಯ, ವಾರ ಭವಿಷ್ಯದಲ್ಲಿ ಈ ವಾರ ಹೇಗಿರುತ್ತೆ? ಇವಾಗ ಭಾನುವಾರ ನೀವು ನೋಡ್ತಾ ಇದ್ದೀರ ಈ ಒಂದು ಕಾರ್ಯಕ್ರಮನ, ನಾಳೆಯಿಂದ ಸಂಪೂರ್ಣ ಬರುವ ಭಾನುವಾರದವರೆಗೂ ಯಾವ ಥರದ ಒಂದು ಯೋಗ ಫಲಗಳು ನಮ್ಮ ರಾಶಿಗೆ ಇದೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾದರೆ ವಾರ ಭವಿಷ್ಯದ ವಿಚಾರವನ್ನು ತಿಳಿಸ್ತಾ, ಮೇಷರಾಶಿ, ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಈ ವಾರ? ರಾಶ್ಯಾಧಿಪತಿಯಾದಂತಹ ಕುಜ ನೇರ ಮಾರ್ಗದಲ್ಲಿದ್ದಾರೆ, ಉತ್ತಮವಾದ ಯೋಗವನ್ನು ಕಾಣ್ತಾ ಇದ್ದೀರಾ, ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ. ಮೇಲಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ, ಡಿಫೆನ್ಸ್ ಸಿಸ್ಟಮ್ ಇಂಥದ್ರೆಲ್ಲ ಬಹಳ ಚೆನ್ನಾಗಿರ್ತಕ್ಕಂಥ ಯೋಗ ಫಲ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಯೋಗ. ವೃಥ ತಿರುಗಾಟ ಇರುತ್ತೆ, ಸ್ವಲ್ಪ ಸುಮ್ಮನೆ ಸುತ್ತಾಡೋದು ಜಾಸ್ತಿ ಇರುತ್ತೆ, ಅದನ್ನು ಕಡಿಮೆ ಮಾಡಿಕೊಳ್ಬೇಕು, ಇದು ಭಾಳ ಮುಖ್ಯ ಆಗುತ್ತೆ. ಮತ್ತು ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಬರುತ್ತೆ, ಅಂದರೆ ಫಿನಾನ್ಸ್ ರಿಲೇಟೆಡಾಗಿ ನೀವು ಮಾಡುವಂಥ ಪ್ಲ್ಯಾನು ಒಂದು ಹಂತಕ್ಕೆ ಕರೆಕ್ಟಾಗಿ ಇರಲ್ಲ ಅಂತ ಅರ್ಥ. ಅದಕ್ಕೆ ನೀವೇನು ಮಾಡಬೇಕು, ಏನೇ ಒಂದು ಮಾಡಬೇಕಾದರೂ ಚರ್ಚೆ ಮಾಡುವಂಥದ್ದು, ಅವ್ರ ಜೊತೆ ಯಾರಾದರೂ ಹಿರಿಯರು ಅಥವಾ ಅನುಭವಸ್ಥರ ಜೊತೆ ಮಾತುಕತೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ಡಿಸಿಷನ್ಸ್ ತಗೊಳ್ಳಿ, ಅದು ಭಾಳ ಮುಖ್ಯ. ಇನ್ನು ಆರೋಗ್ಯದಲ್ಲಿ ಉತ್ತಮ ಫಲ ಇದೆ ಮೇಷರಾಶಿಯವರಿಗೆ. ಈ ವಾರ ಆರೋಗ್ಯ ತುಂಬ ಚೆನ್ನಾಗಿದೆ, ಮನಸ್ಸಲ್ಲಿರ್ತಕ್ಕಂಥ ಭಯ ನಿವಾರಣೆ ಆಗುತ್ತೆ, ಮನೋರೋಗ ದೂರ ಆಗುತ್ತೆ, ಮತ್ತು ಪಾಪ ಕರ್ಮಗಳಲ್ಲಿ ಏನೂ ಕೂಡ ತೊಡಗದೆ ಒಳ್ಳೆಯ ಕರ್ಮಗಳ ಕಡೆಗೆ ನೀವು ನಿಮ್ಮ ಜ್ಞಾನವನ್ನು ಬೆಳೆಸ್ತೀರಾ. ಅಕಸ್ಮಾತ್ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ನಿಮಗೆ ಪಶ್ಚಾತ್ತಾಪದ ಗುಣಗಳು ಜಾಸ್ತಿ ಬರುವಂಥದ್ದು, ಯಾರನ್ನು ಬೈದುಬಿಟ್ಟೆ ಅದ್ರ ಬಗ್ಗೆ ಸ್ವಲ್ಪ ಮನಸ್ಸಿಗೆ ಹಾಕ್ಕೊಂಡು ಅಯ್ಯೋ ನಾನು ಬೈಬಾರ್ದಾಗಿತ್ತು, ಈ ಥರ ಪಶ್ಚಾತ್ತಾಪದ ಗುಣಗಳು ನಿಮಗೆ ಬರುತ್ತೆ, ಅದು ಒಳ್ಳೆಯದು. ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಹಣಕಾಸಿನ ತೊಂದರೆಗಳು ಏನಾದರೂ ಅಡಚಣೆಗಳು ಬರ್ಬೋದೇ ಹೊರತು ಹಣವ ಅರಿವು ತುಂಬ ಜಾಸ್ತಿ ಬರುತ್ತೆ, ಅದೊಂದು ಪಾಸಿಟಿವ್. ಮತ್ತು ತಂದೆ ತಾಯಿಯ ಆಶೀರ್ವಾದ ಮೇಷರಾಶಿಯವ್ರಿಗೆ ಈ ವಾರ ತುಂಬ ಚೆನ್ನಾಗಿದೆ. ನೀವೇನಾದರೂ ಹೊಸದಾದಂಥ ಕೆಲಸ ಮಾಡಿಕೊಳ್ಬೇಕು, ಕೆಲಸ ಮಾಡಬೇಕು ಅಂತಂದರೆ ಸ್ವಲ್ಪ 16ನೇ ತಾರೀಕಿನವರೆಗೂ ನೀವು ಕಾಯಬೇಕಾಗತ್ತೆ. ಯಾಕೆಂದರೆ 16ನೇ ತಾರೀಕು ನಂತರ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಅಲ್ಲಿವರೆಗೂ ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಬೇಡಿ. ಯಾಕೆಂದರೆ ಇನ್ ಕೇಸ್ ಏನಾದರೂ ನೀವು ಪ್ರಾರಂಭ ಮಾಡಲಿಕ್ಕೆ ಹೋದರೆ ನಿಮ್ಮ ಪಂಚಮಾಧಿಪತಿ ಅಂತ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಮಿತ್ರನ ಮನೆಯಲ್ಲಿದ್ದರೂ ಕೂಡ ಭಾಗ್ಯ ಫಲಗಳನ್ನು ಕೊಡಲ್ವಲ್ಲ. ಹಾಗಾಗಿ ಶುರು ಮಾಡುವಂಥ ಸಮಯ, ಶುರು ಮಾಡುವಂಥ ಸಂದರ್ಭನೂ ಭಾಳ ಮುಖ್ಯ ಆಗುತ್ತೆ. ಯಾವುದೇ ಹೊಸ ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು 16ನೇ ತಾರೀಕುವರೆಗೂ ಶುರು ಮಾಡಬೇಡಿ ಮೇಷರಾಶಿಯವರು. ಮೇಲಾಗಿ ಉದ್ಯೋಗದ ವಿಚಾರವಾಗಿ ಯಾವುದೇ ತೊಂದರೆಗಳು ಕಾಣ್ತಿಲ್ಲ. ಆರೋಗ್ಯದಲ್ಲಿ ಈಗಾಗಲೇ ನಾನು ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಮೇಲಾಗಿ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ಭೂಮಿ ಖರೀದಿ ಮಾಡಬೇಕು, ಒಂದು ಸೈಟೋ, ಒಂದು ಪ್ಲಾಟೋ, ಒಂದು ಅಪಾರ್ಟ್ಮೆಂಟಲ್ ಫ್ಲ್ಯಾಟೋ ಅಥವಾ ಮನೆಯೇ ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟಿಸ್ತಾ ಇರೋರು ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ ದೋಷಗಳು ಕಾಣ್ತಾ ಇಲ್ಲ. ಎಲ್ಲ ಗ್ರಹಗಳು ನೇರ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಶಕ್ತಿ, ಧನಾತ್ಮಕ ಶಕ್ತಿ ಅನ್ನೋದು ನಿಮಗೆ ಭಗವಂತ ಕೊಡ್ತಾ ಇದ್ದಾನೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ವೀಕ್ಷಕರೇ. ಹಾಗಾಗಿ ಯಾವುದೇ ಸಂದೇಹ ಬೇಡ ಮೇಷರಾಶಿಯವರು.
ಯಾವುದೇ ಪರಿಹಾರ ಬೇಕಾಗಿಲ್ಲ, ಆದರೂ ಗುರು ಸ್ತೋತ್ರವನ್ನು ಪ್ರಾರ್ಥನೆ ಮಾಡುವಂಥದ್ದು. ನಿಮಗೆ ದತ್ತಾತ್ರೇಯರ ಒಂದು ಶ್ಲೋಕವನ್ನು ಈಗಾಗಲೇ ಹೇಳಿಕೊಟ್ಟಿದ್ದೆ, ಒಂದು ಬೀಜಾಕ್ಷರಿಯನ್ನು, ಅದನ್ನು ಜಪ ಮಾಡುವಂಥದ್ದು. ಮೇಷರಾಶಿಯವರಿಗೆ ಸಮಸ್ಯೆ ಇಲ್ಲ, ಪರಿಹಾರ ಬೇಕಿಲ್ಲ, ಇದನ್ನು ಮಾಡೋದರಿಂದ ನಿಮಗೆ ಇನ್ನಷ್ಟು ಸಕ್ಸಸ್ಸು, ಮತ್ತಷ್ಟು ಅಭಿವೃದ್ಧಿ ನೀವು ಕಾಣಬಹುದು. ಏನಾಗಾದರೆ ಆ ಮಂತ್ರ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅನ್ನುವಂಥ ದತ್ತಾತ್ರೇಯರ ಒಂದು ಬೀಜಾಕ್ಷರಿಯನ್ನು ಮೇಷರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ ಎದ್ದು ಜಪ ಮಾಡೋದ್ರಿಂದ ಭಾಳ ಒಳ್ಳೆಯದು. ಇನ್ನೊಮ್ಮೆ ಹೇಳ್ತೀನಿ ಮಂತ್ರವನ್ನು, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಇಷ್ಟೇ, ತುಂಬ ಈಸಿಯಾಗಿರುತ್ತೆ. ಪ್ರತಿನಿತ್ಯ ಎಷ್ಟಾಗುತ್ತೋ ಅಷ್ಟು, 108 ಆದರೆ 108, 54 ಆದರೆ 54, ಕನಿಷ್ಠ ಪಕ್ಷ ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಸ್ತೋತ್ರವನ್ನು ಈ ಒಂದು ಬೀಜಾಕ್ಷರನ ಜಪ ಮಾಡೋದ್ರಿಂದ ಈ ವಾರ ನಿಮಗೆ ಬರುವಂತಹ ಎಲ್ಲ ಥರದ ಸಮಸ್ಯೆಗಳು ನಿಮಗೆ ದೂರ ಆಗುತ್ತೆ, ಬರಬಹುದಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಅದರಿಂದ ಮೇಷರಾಶಿಯವರು ಈ ವಾರ ಅತ್ಯಂತ ಸಂತೋಷವಾದಂಥ ಒಂದು ವಾರವಾಗಿ ನೀವು ಪರಿವರ್ತನೆ ಮಾಡಿಕೊಳ್ತೀರಾ. ವೃಷಭ ರಾಶಿ, ಈ ವಾರ ವೃಷಭ ರಾಶಿಯವರಿಗೆ ಲಾಭಸ್ಥಾನದ ಗುರು ಫಲಗಳು ತುಂಬ ಉತ್ತಮವಾಗಿದೆ. ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯನ ಪ್ರಭಾವ ನೇರವಾಗಿ ನಿಮ್ಮ ರಾಶಿಗೆ ಬೀಳ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ನೀವೇನಾದರೂ ವೈದ್ಯರಾಗಿದ್ದರೆ, ಮೆಡಿಕಲ್ ಶಾಪನ್ನು ಇಟ್ಟುಕೊಂಡಿದ್ದರೆ, ಅಥವಾ ಯಾವುದಾದ್ರೂ ಮೆಡಿಕಲ್ ಕಾಲೇಜನ್ನು ನಡೆಸ್ತಾ ಇದ್ದರೆ, ಹಾಸ್ಪಿಟಲ್ ಇಟ್ಟುಕೊಂಡಿದ್ದರೆ ತುಂಬ ಒಳ್ಳೆಯ ಫಲ. ಅಂದರೆ ಸೇವಾ ಮನೋಭಾವ ಹೆಚ್ಚಾಗುತ್ತೆ. ಯಾವಾಗ ಸೂರ್ಯನ ದೃಷ್ಟಿ ಬೀಳ್ತೋ ಸ್ವಲ್ಪ ರಾಜಕೀಯವಾಗಿ ಒಂದು ಸಂಪರ್ಕ ನಿಮಗೆ ಸಿಗುತ್ತೆ. ಯಾರಾದರೂ ಒಂದು ಒಳ್ಳೆಯ ಅಧಿಕಾರಿಯನ್ನು ಭೇಟಿ ಮಾಡುವಂಥದ್ದೋ, ಅಥವಾ ರಾಜಕೀಯ ವ್ಯಕ್ತಿಯನ್ನು ಭೇಟಿ ಮಾಡುವಂಥದ್ದೋ, ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡಿ ಏನಾದರೂ ನಿಮ್ಮ ಜೀವನದಲ್ಲಿ ಒಂದು ಹಂತದ ಮೆಟ್ಟಲನ್ನು ಮೇಲೆ ಹತ್ತೋದಕ್ಕೆ ಒಂದು ದಾರಿ ಸಿಗುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಳ್ತೀರೋ ಇಲ್ವೋ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಆ ಥರ ಒಂದು ದಾರಿ ಸಿಗುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ಸಮಯವನ್ನು ನೀವು ಯುಟಿಲೈಸ್, ಅಂದರೆ ಉಪಯೋಗಿಸ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರು ಇದನ್ನು ಭಾಳ ಗಮನ ಇಟ್ಟು ನೋಡ್ಕೊಬೇಕು. ಆಮೇಲೆ ಶನಿ ಅನ್ನುವಂಥದ್ದು ಭಾಗ್ಯಸ್ಥಾನದಲ್ಲಿದ್ದಾಗ ಕರ್ಮಕಾರಕ ಬಲಿಷ್ಠವಾಗಿದ್ದಾನೆ, ಬಲಿಷ್ಠವಾದ ಫಲಗಳನ್ನೇ ಕೊಡ್ತಾನೆ. ರೈತರಿಗೆ ತುಂಬ ಚೆನ್ನಾಗಿದೆ. ರಾಶಿಯಲ್ಲೇ ಕುಜ ನೇರ ಸಂಚಾರ ಮಾಡ್ತಾ ಇರೋದ್ರಿಂದ ರೈತರಿಗೆ ಅತ್ಯಂತ ಸಂತೋಷ, ಮತ್ತು ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆ, ಇದು ಕೂಡ ಮುಖ್ಯ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಈ ವಾರ ಇದೆ ವೃಷಭ ರಾಶಿಯವರಿಗೆ. ಯಾವ ಥರ ಅಂತಂದರೆ, ಒಂದು ಬಂಗಾರ ಖರೀದಿ ಮಾಡೋದು, ಒಂದು ವಾಹನ ಖರೀದಿ ಮಾಡೋದು, ಅಥವಾ ಒಂದು ಬೆಳ್ಳಿ ಖರೀದಿ ಮಾಡೋದು, ಒಟ್ಟು ಬೆಲೆ ಬಾಳುವ ವಸ್ತುಗಳನ್ನು ಅಥವಾ ನಿಮಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡುವಂತಹ ಒಂದು ಯೋಗ ಈ ವಾರ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೇಲಾಗಿ ನೋಡಿ, ಗುರು ಮತ್ತು ಶನಿಯ ಒಂದು ಆದ್ಯತೆಯನ್ನು ನೋಡಿಕೊಂಡು ನಾವು ವಾರ ಭವಿಷ್ಯವನ್ನು ನೋಡಲಿಕ್ಕೆ ಸ್ಪಷ್ಟವಾಗಲ್ಲ. ಚಂದ್ರನ ಚಲನ ವಲನಗಳನ್ನು ನೋಡಿ ಡಿಸೈಡ್ ಮಾಡಬೇಕು. ಚಂದ್ರ ಕರ್ಕ ಸಿಂಹ ಕನ್ಯಾ ಈ ಮೂರು ರಾಶಿಗಳಲ್ಲೂ ಓಡಾಡ್ತಾ ಇದ್ದಾಗ ಏನಾಗುತ್ತೆ, ವೃಷಭ ರಾಶಿಯವರಿಗೆ ತೃತೀಯ ಭಾವ, ಚತುರ್ಥ ಭಾವ, ಪಂಚಮ ಭಾವ, ಮೂರು ಭಾವಕ್ಕೂ ಕೂಡ ಚಂದ್ರ ಬರೋದರಿಂದ ಒಂದು ಧೈರ್ಯ ಶೌರ್ಯ ವಿಜಯ ನಿಮಗೆ ಸಿಗುತ್ತೆ. ಎರಡನೇದು ಸುಖ ಜಾಸ್ತಿ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿಯವ್ರಿಗೆ ಈ ವಾರ. ಮೂರನೇದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಫಲ, ಮತ್ತು ಪೂರ್ವ ಪುಣ್ಯವನ್ನು ಅನುಭವಿಸೋದಕ್ಕೆ ಈ ವಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ ಕನ್ಫ್ಯೂಷನ್ಸ್ ಬೇಕಾಗಿಲ್ಲ. ಏನಾದರೂ ದೋಷ ಇದೆಯಾ ಅಂತಂದರೆ ಖಂಡಿತ ದೋಷ ಇಲ್ಲ, ಪರಿಹಾರ ಯಾವುದೂ ಬೇಡ. ಆದರೆ ಒಂದು ವಿಚಾರದಲ್ಲಿ ಎಚ್ಚರವಾಗಿರಿ, ಯಾವುದು, ವಾಹನ ಚಾಲನೆಯಲ್ಲಿ ಸ್ವಲ್ಪ ತೊಂದರೆಗಳು, ಅವಘಡಗಳು, ಅಪಘಾತಗಳು ಕಾಣ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಜಾಗೃತಿಯಾಗಿರಿ. ಸಮಯ ನೋಡಿಕೊಂಡು, ರಾಹು ಕಾಲ ಹೆಮ್ಮಣ್ಣು ಕಾಲ ನೋಡಿಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಇದು ವೃಷಭ ರಾಶಿಯ ಈ ವಾರದ ಫಲ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ದ್ವಾದಶ ಭಾವೇ ಕುಜಸ್ಥಿತಾಹ ಕುಜ ದೋಷ ಫಲಾಹ ಭವಂತಿ ಅಂತ ಹೇಳ್ತೀವಿ. ಅಂದರೆ ಕುಜ ದೋಷ ಇದೆ. ಯಾವಾಗ ನೇರ ಸಂಚಾರ ಮಾಡಿಕೊಂಡು ನಿಮ್ಮ ರಾಶಿ ಕಡೆಗೆ ಬರ್ತಾ ಇದ್ದಾರೆ ಕುಜ ಅಂದಾಗ, ಡಿಗ್ರಿ ವೈಸ್ ನೋಡಿದಾಗ ಕುಜನಿಂದ ಹೆಚ್ಚಿನ ಪ್ರಭಾವ ನೆಗೆಟಿವ್ ಆಗಿಲ್ಲ. ಹಾಗಾಗಿ ಒಳ್ಳೆ ಶಯನ ನಿದ್ರೆ, ಒಳ್ಳೆ ನಿದ್ರೆ ಮಾಡ್ತೀರಿ ಈ ವಾರ ಮಿಥುನ ರಾಶಿಯವರು. ಅಯನ ಒಳ್ಳೆ ಕಡೆ ಎಲ್ಲ ಕಡೆ ತಿರುಗಾಡ್ತೀರಾ, ತುಂಬ ಏನೋ ಒಂಥರ ಸಂತೋಷ. ನೀವೇನಾದರೂ ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬ ಆಸೆ ಇದ್ದರೆ ಈ ವಾರ ಪ್ಲ್ಯಾನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಭೋಗ ಅಂದರೆ ತುಂಬ ಸುಖವನ್ನು ಪಡ್ತೀರಾ, ಖುಷಿಯನ್ನು ಪಡ್ತೀರಾ, ಏನು ಬೇಕೋ ಅದನ್ನು ನೀವು ತೊಗೊಳ್ತೀರಾ, ರಿಸೀವ್ ಮಾಡಿ ಎಂಜಾಯ್ ಮಾಡ್ತೀರಾ. ಈ ಥರದ್ದೆಲ್ಲ ಮಿಥುನ ರಾಶಿಯವ್ರಿಗಿದೆ.
ನೆಗೆಟಿವ್ ಏನಂದರೆ ಚರ್ಮ ಸಮಸ್ಯೆ ಹೆಚ್ಚು ಕಾಡುತ್ತೆ ನೋಡಿ ವೀಕ್ಷಕರೇ. ಈ ವಾರ ಮಿಥುನ ರಾಶಿಯವರಿಗೆ ಚರ್ಮ ಬಾಧೆ, ಚರ್ಮ ಡ್ರೈನೆಸ್ ಆಗೋದು, ತುಟಿ ಒಡೆಯೋದು, ಕಾಲು ಒಡೆಯೋದು ಅಥವಾ ಕೆರೆತ ಬರೋದು, ಈ ಥರದ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ವಾರ ಮಿಥುನ ರಾಶಿಯವ್ರಿಗೆ ಏನಾದರೂ ಸಮಸ್ಯೆ ಬರಲಿಕ್ಕಿದೆ. ಅದಕ್ಕೆ ಪರಿಹಾರ ಏನು ಗೊತ್ತಾ? ದಿನ ಬೆಳಗ್ಗೆ ಎದ್ದು ಸೂರ್ಯನ ಬಿಸಿಲು ತಗೊಳ್ಳೋದೇ ಪರಿಹಾರ. ಸೂರ್ಯನ ಬಿಸಿಲು ನಿಮ್ಮ ಮೇಲೆ ಬಿದ್ದಾಗ ಚರ್ಮಕ್ಕೆ ಅಧಿಪತಿ ಸೂರ್ಯನೇ ಆಗಿಬಿಡ್ತಾನೆ, ರಾಹುನೂ ಆಗ್ತಾನೆ. ಹಾಗಾಗಿ ಸೂರ್ಯನ ಬಿಸಿಲು ತಗೊಳ್ಳೋದ್ರಿಂದ ನ್ಯಾಚುರಲ್ ಲೇಸರ್ ಟ್ರೀಟ್ಮೆಂಟ್, ಅದು ಸೂರ್ಯನ ಕಿರಣಗಳು ಬಿದ್ದಾಗ ನಿಮ್ಮ ಚರ್ಮ ಕಂಗೊಳಿಸುತ್ತೆ, ಚರ್ಮದಲ್ಲಿರತಕ್ಕಂಥ ಕೆಟ್ಟದ್ದೆಲ್ಲ ಆ ಬಿಸಿಲು ನಿವಾರಣೆ ಮಾಡುತ್ತೆ. ಈ ಒಂದು ಕಡೆ ಗಮನ ಕೊಡಬೇಕು. ನಾಲ್ಕನೇದು, ಈ ಸಿನಿಮಾ ನಟ ನಟಿಯರಿಗೆ, ಆಮೇಲೆ ಕಲಾವಿದರಿಗೆ, ಈ ಥರ ನಾಟಕ ಮತ್ತು ಸಾಂಸ್ಕೃತಿಕ ರಂಗದಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಮಿಥುನ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಯಾವುದೇ ಥರದ ನೆಗೆಟಿವಿಟಿ ಇಲ್ಲ. ಆಮೇಲೆ ಹೊಸದಾದಂಥ ವ್ಯಾಪಾರ ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆದರೂ ಕೂಡ ಅದರ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ, ಅದರಿಂದ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ವಿವಾಹ ವಿಚಾರವಾಗಿ ಜಯಪ್ರಾಪ್ತಿ, ಮದುವೆಗೆ ಸಂಬಂಧಪಟ್ಟಾಗೆ ಗಂಡ ನೋಡ್ತಾ ಇದ್ದೀರಾ ಅಥವಾ ಹೆಣ್ಣು ನೋಡ್ತಾ ಇದ್ದೀರಾ, ಹಾಗಾದರೆ ಈ ವಾರ ತುಂಬ ಚೆನ್ನಾಗಿದೆ. ಅಯ್ಯೋ ಧನುರ್ಮಾಸ ಬಂದ್ಬಿಡುತ್ತಲ್ಲ, ಹುಡುಗಿನ ತೋರಿಸ್ಬೋದಾ, ಹುಡುಗನ ತೋರಿಸ್ಬೋದಾ, ನೀವೇನು ಮೊದಲನೇ ಸಲ ಏನು ಮಾಡ್ತಾ ಇಲ್ಲ, ಹಾಗಾಗಿ ಏನು ನಿಶ್ಚಯ ತಾಂಬೂಲ ಮಾಡ್ತಿಲ್ಲ ಅಥವಾ ಮದುವೆ ಲಗ್ನವನ್ನು ಕಟ್ತಾ ಇಲ್ಲ ನೀವು, ಹುಡುಗ ಹುಡುಗಿಗೆ ತೋರಿಸೋದು ಈ ಪ್ರಯತ್ನಗಳೇನಿದೆ ಮದುವೆ ವಿಚಾರವಾಗಿ ಪ್ರಯತ್ನ ಮಿಥುನ ರಾಶಿಯವ್ರಿಗೆ ಅತ್ಯಂತ ಸಕ್ಸಸ್ ಆಗುತ್ತೆ. ಯಾವುದೇ ಥರದ ತೊಂದರೆಗಳು ಕಾಣಿಸ್ತಾ ಇಲ್ಲ. ಯಾವಾಗ ತೊಂದರೆ ಇಲ್ಲವೋ ಅಲ್ಲಿ ಒಳ್ಳೆಯದಿದೆ ಅಂತ ಅರ್ಥ. ಆಮೇಲೆ ಹಿರಿಯರಿಗೆ ಗೌರವ ಕೊಡಿ, ಹಿರಿಯರನ್ನು ತುಂಬ ಮರ್ಯಾದೆಯಿಂದ ಮಾತಾಡಿಸಿ, ಯಾಕೆಂದರೆ ಹಿರಿಯರ ಕೋಪ ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆ ಮಿಥುನ ರಾಶಿಯವ್ರಿಗೆ. ಎಲ್ಲವೂ ಚೆನ್ನಾಗಿದೆ, ಕೇವಲ ಚರ್ಮಬಾಧೆ ಮಾತ್ರ ಬರುವಂಥ ಸಾಧ್ಯತೆ, ಎಚ್ಚರ ವಹಿಸಿ. ಈ ವಾರದ ಮಿಥುನ ರಾಶಿಯ ಫಲ ಇದಾಗಿದೆ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಗೆ ಗುರುಬಲ ಮತ್ತು ಭಾಗ್ಯದಲ್ಲಿ ಗುರು, ಗುರುವಿನ ಒಂದು ಅದ್ಭುತವಾದಂಥ ಬಲ ಹೊಂದಿರತಕ್ಕಂಥ ರಾಶಿ ಯಾವತ್ತೂ ಕೂಡ ಸ್ಪಾರ್ಕ್ ಮಾಡ್ತಾ ಇರುತ್ತೆ, ಅಂದರೆ ಶಬ್ದ ಮಾಡ್ತಾ ಇರುತ್ತೆ. ಆದರೆ ಈ ವಾರ ಎಲ್ಲೋ ಸ್ವಲ್ಪ ಅಸಮಾಧಾನ. ಯಾಕೆ ಅಸಮಾಧಾನ ಅಂತಂದರೆ, ನಿಮ್ಮ ರಾಶಿಯಾಧಿಪತಿ ನಿಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾನೆ, ಈ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಏನೋ ಮಾನಸಿಕ ಕಿರಿಕಿರಿ ಜಾಸ್ತಿ ಇರುತ್ತೆ, ಸಲ್ಲದ ಅಪವಾದಗಳು ನಿಮಗೆ ಬರುವಂಥ ಸಾಧ್ಯತೆ ಸ್ವಲ್ಪ ಮಟ್ಟ. ನೀವೇನಾದರೂ ಗರ್ಭಿಣಿ ಸ್ತ್ರೀಯರಾಗಿದ್ದೀರಾ ಕರ್ಕಾಟಕ ರಾಶಿಯವರು, ವಿಷ್ಣು ಸಹಸ್ರನಾಮವನ್ನು ಈ ವಾರ ಪೂರ್ತಿ ನೀವು ಜಪ ಮಾಡಬೇಕು, ಪಾರಾಯಣ ಮಾಡಬೇಕು ಅಥವಾ ಕೇಳಿಸ್ಕೊಳ್ಬೇಕು. ಈ ವಾರದ ಅಂತ್ಯದಲ್ಲಿ ಅಂದರೆ ಒಂದು ಶುಕ್ರವಾರ ಮಧ್ಯಾಹ್ನದ ಮೇಲೆ ಶನಿವಾರ ಪೂರ್ತಿ ಭಾನುವಾರ ಅಂತ ತಗೊಳ್ಳಿ. ಈ ಭಾನುವಾರ ನೀವು ಎಪಿಸೋಡ್ ನೋಡ್ತಾ ಇದ್ದೀರಾ, ಬರೋ ಶುಕ್ರವಾರ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತೆ, ಅದಾದಮೇಲೆ ಚೆನ್ನಾಗಿಲ್ಲ. ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಏನೇನೇ ಚೆನ್ನಾಗಿರುತ್ತೆ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಒಳ್ಳೆಯದಾಗುತ್ತೆ. ಪ್ರಶಂಸೆಯ ಸುರಿಮಳೆ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಿರುತ್ತೆ, ಸರ್ಕಾರಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಒಳ್ಳೆಯದಿರುತ್ತೆ. ಮತ್ತು ನಿಮ್ಮ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸನೀಯವಾದಂಥ ಒಂದು ಮಾತುಗಳು ಕೇಳಿಬರುತ್ತೆ, ಏ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಪ್ಪ, ಒಳ್ಳೆಯದಾಗಲಿ, ನೆಕ್ಸ್ಟ್ ಪ್ರಮೋಷನ್ಗೆ ನಾನು ಬೇಕಾದ್ರೆ ರೆಕಮೆಂಡ್ ಮಾಡ್ತೀನಿ ಅಂದರೆ, ಈ ಥರದ ಪಾಸಿಟಿವ್ ವರ್ಡ್ಸನ್ನು ನೀವು ಕೇಳಿಸ್ಕೊಳ್ತೀರಾ, ಅದು ತುಂಬ ಮುಖ್ಯ. ಆಮೇಲೆ ಕೆಲಸನೂ ಅಷ್ಟೇ, ತುಂಬ ನಾಜೂಕಾಗಿ ಮಾಡ್ತೀರಾ, ಯಾವುದೇ ಥರದ ತೊಂದರೆ ಇಲ್ಲ. ಇದೆಲ್ಲವೂ ಶುಕ್ರವಾರದ ಮಧ್ಯಾಹ್ನದವರೆಗೂ ಮಾತ್ರ ನಿಮಗೆ ಯೋಗ ಫಲ ಸಿಗುತ್ತೆ. ಅದಾದಮೇಲೆ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿಲ್ಲದೆ ಇರತಕ್ಕಂಥ ಸಮಯ, ಒಂದು ಎರಡು ಮೂರು ದಿನ ನಿಮಗೆ ಚೆನ್ನಾಗಿರಲ್ಲ. ಸರಿ, ಹಾಗಾದರೆ ಆ ಸಮಯದಲ್ಲಿ ಏನು ಮಾಡಬೇಕು ನೀವು ಅಂತಂದರೆ, ನನಗೀಗಾಗಲೇ ವಿಷ್ಣು ಸಹಸ್ರನಾಮದ ಒಂದು ಪರಿಹಾರವನ್ನು ಕರ್ಕಾಟಕ ರಾಶಿಯವರು ಕೊಟ್ಟುಬಿಟ್ಟೆ, ಇನ್ನೊಂದು ಪರಿಹಾರ ಏನಂದರೆ, ಬರುವ ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ ಈ ಮೂರು ವಾರಗಳು ಅಂದರೆ ಮೂರು ದಿನಾನೂ ನೀವು ಬೆಳಗ್ಗೆ ಎದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಯ ಕೊಂಬಿನಿಂದ ಶಿವನ ದರ್ಶನ ಮಾಡಿ. ಇದು ಬಹಳ ಮುಖ್ಯ ಕರ್ಕಾಟಕ ರಾಶಿಯವ್ರಿಗೆ, ನೆಗ್ಲಿಜೆನ್ಸಿ ಮಾಡಬೇಡಿ, ನಿಮ್ಮ ಒಳ್ಳೆಯದು ಕೇಳ್ತಾ ಇದ್ದೀನಿ. ಇಲ್ಲಾಂದರೆ ಸಲ್ಲದ ಅಪವಾದ, ಯಾರು ನಿಮಗೆ ಪ್ರಶಂಸೆ ಮಾಡ್ತಾರೋ ಅವರಿಂದನೇ ನಿಮಗೆ ಬೇಸರ ಆಗುವಂಥ ಸಾಧ್ಯತೆ. ಬೇಕಾ ನಮಗೆ ಈ ಥರದೆಲ್ಲ ಹಿಂಸೆ ಪಡೋದು, ನೋವು ಪಡೋದು, ದುಃಖ ಪಡೋದು, ನಮಗೆ ಯಾಕೆ? ಗುರುಬಲ ಇರೋದರಿಂದ ಒಳ್ಳೆಯದಿದೆ. ಏನು ಗುರುಬಲ ಅಂತಂದರೆ, ನಿಮಗೆ ಯಾವಾಗ ಗುರುವಿನ ಅನುಗ್ರಹ ಇರುತ್ತೋ ಜೋರಾಗಿ ಬೀಳೋ ಏಟು ಮೆಲ್ಲಗೆ ಬೀಳೋ ಥರ ಆಗುತ್ತೆ ಹೊರತು ಏಟನ್ನು ತಪ್ಪಿಸೋಕ್ಕಾಗಲ್ಲ. ಆ ಒಂದು ಶಬ್ದವನ್ನು ಕಡಿಮೆಯಾಗಿ ಮಾಡ್ಬೋದು, ಆ ಶಬ್ದವನ್ನು ಸಂಪೂರ್ಣ ನಿವೃತ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿ ಕೊಂಬಿನಿಂದ ಆ ಶಿವನ ದರ್ಶನ ಮಾಡೋದ್ರಿಂದ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ನಿಮಗೆ ಈ ವಾರದಲ್ಲಿ ಬರುವಂಥ ದೋಷ ನಿವೃತ್ತಿ ಆಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿ ನೋಡಿ, ರಾಶ್ಯಾಧಿಪತಿಯಾದಂಥ ಸೂರ್ಯ 16ನೇ ತಾರೀಕಿನವರೆಗೂ ಚತುರ್ಥ ಭಾವದಲ್ಲೇ ಇರ್ತಾರೆ, ಅಂದರೆ ನಾಲ್ಕನೇ ಮನೆಯಲ್ಲೇ ಸುಖಸ್ಥಾನದಲ್ಲಿ ಇರ್ತಾರೆ.
ಸುಖವನ್ನು ಹೆಚ್ಚಾಗಿ ಕೊಡುವಂಥದ್ದೇ. ಯಾಕೆ ಅಂತಂದರೆ ಸೂರ್ಯ ಆ ಮನೆಯಲ್ಲಿ ತನ್ನ ಮಿತ್ರನ ಮನೆಯಲ್ಲಿ ಇರ್ತಾರೆ. ಅದೇ 16ನೇ ತಾರೀಕು ಆಗಿಬಿಟ್ರೆ ನಿಮ್ಗೆ ಇನ್ನೊಂದು ದಿನ ಸಿಗುತ್ತೆ ಅಥವಾ 2 ದಿನ ಸಿಗುತ್ತೆ ಈ ವಾರದಲ್ಲಿ. 17ನೇ ತಾರೀಕು 18ನೇ ತಾರೀಕು ಹಂಗೆ ಸಿಗುತ್ತೆ 2 ದಿನ. ಮುಂದಿನ ಮನೆಗೆ ಹೋಗಿರ್ತಾರೆ ಪಂಚಮ ಸ್ಥಾನಕ್ಕೆ, ಪೂರ್ವ ಪುಣ್ಯಸ್ಥಾನಕ್ಕೆ. ಹಾಗಾಗಿ ಈ ವಾರ ಸಿಂಹರಾಶಿಯವ್ರಿಗೆ ಏನಪ್ಪ ಫಲ ಅಂದರೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ, ದಾಯಾದಿಗಳ ಜಗಳ ದೂರ, ಅಣ್ಣ ತಮ್ಮಂದರ ಜಗಳ ದೂರ, ಒಂದು ಪ್ರೀತಿ ವಾತ್ಸಲ್ಯ ನಿಮಗೆ ಉದ್ಭವವಾಗುತ್ತೆ. ಶಿಕ್ಷಕರಿಗೆ ಅತ್ಯಂತ ಸಂತೋಷವಾದಂಥ ವಾರ ಆಗಿ ಪರಿವರ್ತನೆ ಆಗುತ್ತೆ. ಮಕ್ಕಳ ಜೊತೆ ಒಳ್ಳೆಯ ಸಂಪರ್ಕ ಇರುತ್ತೆ, ಒಳ್ಳೆಯ ಸೌಮನಸ್ಯ ಇರುತ್ತೆ. ಪ್ರೊಫೆಸರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ಟೀಚರ್ಸ್ ಆಗಲಿ, ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಏನೋ ಖುಷಿ ಕೊಡುವಂಥ ಒಂದು ವಾರ ಆಗಿ ಪರಿವರ್ತನೆ ಆಗುತ್ತೆ. ಮೇಲಾಗಿ ಹೊಸದಾಗಿ ಏನಾದರೂ ನೀವು ಸ್ಕೂಲನ್ನು ಓಪನ್ ಮಾಡಬೇಕು, ಟ್ಯುಟೋರಿಯಲ್ ಸೆಂಟ್ರನ್ನು ಓಪನ್ ಮಾಡಬೇಕು, ಅಥವಾ ಏನಾದರೂ ಒಂದು ಯೂನಿವರ್ಸಿಟಿಯನ್ನೋ ಕಾಲೇಜನ್ನೋ ಏನೋ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿ ಓಪನ್ ಮಾಡಬೇಕು ಅಂದರೆ ಇದು ಒಳ್ಳೆಯ ಸಮಯ ಅಲ್ಲ. ಆದರೆ ಶಿಕ್ಷಕರಿಗೆ ಅವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮೇಲಾಗಿ ಈ ಒಂದು ಆಸ್ತಿ ವಿಚಾರದಲ್ಲಿ ನಿಮಗಿರುವಂಥ ಕಿರಿಕಿರಿ ದೂರಾಗಿ ನಿಮ್ಮ ಕೈಗೆ ಬರುವಂಥ ಸಾಧ್ಯತೆ ಇರುತ್ತೆ. ಒಂದೆಲ್ಲೋ ಹರ್ಷ, ಹರ್ಷ ಅಂದರೆ ಖುಷಿ, ಸಂತೋಷ ಜಾಸ್ತಿ ಹೊರಹೊಮ್ಮುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಾಣ್ತಾ ಇದೆ. ಮೇಲಾಗಿ ಷಷ್ಠ ಭಾವದಲ್ಲಿ ಶನಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಜೀರ್ಣಕ್ರಿಯೆ ತೊಂದರೆಗಳು, ನರದ ಬಾಧೆ ಇದ್ದರೆ ಅದು ಉಲ್ಬಣ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲದಿದ್ದರೆ ನಿಮಗೆ ಹೊಸದಾಗಿ ಉತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಕೂದಲಿನ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಮೊದಲೇ ಗುರುಬಲ ಇಲ್ಲ, ಗುರುಬಲ ಇಲ್ಲ ಅಂದರೂ ಕೂಡ ಪಂಚಮಾಧಿಪತಿ ನಿಮ್ಮ ರಾಶಿಗೆ ಗುರುನೇ ಅಲ್ವಾ. ಅವರು ಬಲ ಇಲ್ಲದೇ ಇದ್ದರು ಅವರ ದೃಷ್ಟಿ, ಅವರ ಒಂದು ಶಕ್ತಿ, ಅವರ ಒಂದು ಅನುಗ್ರಹ ಸಿಂಹರಾಶಿಯವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಸಾಧಾರಣವಾಗಿ ನೋಡಿದ್ದೀನಿ, ಸಿಂಹರಾಶಿಯಲ್ಲಿ ಹುಟ್ಟಿದ್ದೀನಿ ನಾನು, ಹಾಗಾಗಿ ನಾನು ಈ ಥರ ಫೋರ್ಸು, ನಾನು ಈ ಥರ ಧೈರ್ಯ, ಈ ಥರ ಬಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಖಂಡಿತ ಅಲ್ಲ, ನಿಮ್ಮ ಜಾತಕ ಹೇಳುತ್ತೆ ನೀವು ಧೈರ್ಯವಾಗಿದ್ದೀರಾ ಅಥವಾ ನಿಮಗೆ ಯೋಚನೆ ಇದೆಯಾ ಅಥವಾ ಭಯವನ್ನು ಹೊಂದಿರತಕ್ಕಂಥ ವ್ಯಕ್ತಿನ, ಇವೆಲ್ಲ ನಿಮ್ಮ ಜಾತಕನೇ ಹೇಳುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಈ ವಾರ ಸ್ವಲ್ಪ ಕೂಲಾಗಿ ಇರೋದು ಅಭ್ಯಾಸ ಮಾಡ್ಕೊಳ್ಳಿ. ಕೋಪ ಜಾಸ್ತಿ ಬೇಡ, ಆದಷ್ಟು ತಾಳ್ಮೆ ಇರಲಿ. ಅದರಿಂದ ಸಿಂಹರಾಶಿಯವರಿಗೆ ಯಾವುದೇ ಥರದ ತೊಂದರೆ ಆಗದೆ ಒಳ್ಳೆಯ ಉತ್ತಮವಾದಂಥ ಸ್ಥಾನ, ಯೋಗ ಎಲ್ಲವೂ ಸಿಗುತ್ತೆ ಸಿಂಹರಾಶಿಯವರಿಗೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಗುರುವಿನ ಒಂದು ದೃಷ್ಟಿ ಅದ್ಭುತವಾಗಿದೆ ಈ ವಾರ. ಒಂದು ಯೋಗ ಫಲವನ್ನು ಕೊಡುವಂತಹ ವಾರ ಕನ್ಯಾರಾಶಿಯವರಿಗೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಾಗಿರುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಕುಟುಂಬ ಸಮೇತವಾಗಿ ಪ್ರಯಾಣ, ಒಂದು ಪಾರ್ಕ್ಗೆ ಹೋಗೋದು, ಒಂದು ಸಿನಿಮಾಗೆ ಹೋಗೋದು, ಒಂದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಒಂದು ಕ್ಷೇತ್ರಕ್ಕೆ ಹೋಗೋದು ಅಥವಾ ಒಂದು ಟೂರ್ಗೆ ಹೋಗೋದು, ಏನೋ ಒಂಥರ ಸಡಗರ ಸಂಭ್ರಮ ಕನ್ಯಾರಾಶಿಯವರಿಗೆ. ಆದರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರಲ್ಲಿ ಯಾರೋ ಒಬ್ಬರದ್ದು ಕಣ್ಣು ದೃಷ್ಟಿ ಅನ್ನುವಂಥದ್ದು ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ದುಡ್ಡನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಅದು ಬಹಳ ಮುಖ್ಯವಾಗುತ್ತೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ಗುರು ದೃಷ್ಟಿ ನಿಮಗಿದೆಯೋ ಗುರು ದುಡ್ಡನ್ನು ಕೊಡ್ತಾನೆ, ಧನಕಾರಕ ಅಲ್ವೇ, ದುಡ್ಡನ್ನು ಕೊಡ್ತಾನೆ, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥ ಬುದ್ಧಿಯನ್ನು ಕೊಡೋದಿಲ್ಲ. ಆ ಬುದ್ಧಿಯನ್ನು ಕೊಡೋದು ಬುಧ. ಆ ಬುಧ ಏನಾಗಿದ್ದಾರೆ, ನಿಮ್ಮ ರಾಶಿಯಾಧಿಪತಿ ಬುಧ ಶತ್ರುವಿನ ಮನೆಯಲ್ಲಿದ್ದಾರೆ. ದುಡ್ಡು ಬರುತ್ತೆ, ನಿಮಗೆ ಅನುಕೂಲ ಆಗುತ್ತೆ, ಅದನ್ನು ಉಪಯೋಗಿಸೋಕ್ಕೆ ಬುದ್ಧಿ ಕೊಡಲ್ಲ, ಅದನ್ನು ಹಾಳು ಮಾಡ್ತೀರಾ. ಮೇಲಾಗಿ ನೋಡಿ, ಯಾವಾಗ ಕನ್ಯಾರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಇದ್ದಾನೋ ಅದರ ಪ್ರಭಾವನೂ ಸ್ವಲ್ಪ ಇರುತ್ತೆ. 8ನೇ ಮನೆ ರಾಹು ಇದ್ದಾಗ ಎಲ್ಲೋ ಒಂದು ಕಡೆ ಸೋಂಬೇರಿತನ ಜಾಸ್ತಿ ಆಗುತ್ತೆ. ತಳ್ಳೋದು, ನಾಳೆ ಮಾಡ್ಕೊಳ್ಳೋಣ ಬಿಡಿ, ಇವತ್ತು ಆಗಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ, ನಾಳಿದ್ದು ಮಾಡ್ಕೊಳ್ಳೋಣ, ಬರೋ ವಾರ ಮಾಡ್ಕೊಳ್ಳೋಣ, ಹೀಗೆ ತಳ್ಳೋದು ಜಾಸ್ತಿ ನೀವು ಕೆಲಸನ. ಯಾವಾಗ ಈ ತಪ್ಪು ಮಾಡ್ತಿರೋ ಅಲ್ಲಿಗೆ ನಿಮಗೆ ಸಮಸ್ಯೆ ಜಾಸ್ತಿ ಆಯಿತು ಅಂತ ಅರ್ಥ. ಅವತ್ತಿನ ದಿನದ ಕೆಲಸ ಅವತ್ತೇ ನೀವು ಮುಗಿಸ್ಬೇಕು. ಕನ್ಯಾರಾಶಿಯಲ್ಲಿ ಈ ವಾರ ಹುಟ್ಟಿರ್ತಕ್ಕಂಥವ್ರಿಗೆಲ್ಲರಿಗೂ ತುಂಬ ಒಳ್ಳೆಯ ಫಲ ಅಂದರೆ, ಯಾವ್ಯಾವ ಮಕ್ಕಳು ಹುಡ್ತಾರೆ ಕನ್ಯಾರಾಶಿಯಲ್ಲಿ ಈ ವಾರ ತುಂಬ ಒಳ್ಳೆಯ ಫಲ, ಅದೊಂದು ಎಕ್ಸಲೆಂಟ್ ಹೇಳ್ಬೋದು ನಾವು. ಯಾಕೆಂತಂದರೆ ಅಷ್ಟು ಬಲಿಷ್ಠವಾದಂಥ ಯೋಗವನ್ನು ಕೊಡುತ್ತೆ ಗ್ರಹಸ್ಥಿತಿಗಳು. ಮೇಲಾಗಿ ಕನ್ಯಾರಾಶಿಯವ್ರಿಗೆ ಇನ್ನೊಂದು ಶುಭ ಸಮಾಚಾರ ಏನು ಅಂತಂದರೆ, ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತೀರಾ, ಸ್ವಲ್ಪ ಹೂಡಿಕೆಗಳನ್ನು ಜಾಸ್ತಿ ಮಾಡ್ತೀರಾ, ಶೇರ್ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ, ಶೇರಿಂದ ಸ್ವಲ್ಪ ಅನುಕೂಲಗಳು ಜಾಸ್ತಿ ಪ್ರಾಪ್ತಿಯಾಗುತ್ತೆ, ಲಾಭದಾಯಕವಾಗಿರುತ್ತೆ. ಆಮೇಲೆ ನಿಮ್ಮ ದುಡ್ಡನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಸರಿಯಾದ ರೂಪದಲ್ಲಿ ನೀವು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಉಪಯೋಗಿಸ್ತೀರಾ, ಅದರಿಂದ ಖುಷಿ ತಂದುಕೊಡುತ್ತೆ.
ಮಕ್ಕಳಿಂದ ಒಂದು ಸಂತೋಷ ನಿಮಗೆ ಪ್ರಾಪ್ತಿ ಆಗುತ್ತೆ. ನಿಮ್ಮ ಮಕ್ಕಳು ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಿದ್ರು, ಏನಾದರೂ ಒಂದು ಡಾಕ್ಟರ್ ಆದರೂ ಅಥವಾ ಏನೋ ಒಂದು ಈ ಥರ ಏನಾದರೂ ಒಂದು ಒಳ್ಳೆ ಶಬ್ದ ಮಕ್ಕಳ ಒಂದು ವಿಚಾರವಾಗಿ ನಿಮ್ಮ ಕಿವಿಗೆ ಬೀಳುತ್ತೆ. ಓರಾಲ್ ಹೇಳೋದಾದರೆ ಕನ್ಯಾ ರಾಶಿಯವ್ರಿಗೂ ಚೆನ್ನಾಗಿದೆ, ಯಾವುದೇ ಪರಿಹಾರ ಬೇಕಿಲ್ಲ. ಹಣದ ವಿಚಾರದಲ್ಲಿ ಎಚ್ಚರಿಕೆ, ಸರಿಯಾದ ಸರಿಯಲ್ಲಿ ಉಪಯೋಗಿಸಿ ದುಡ್ಡನ್ನು ವೇಸ್ಟ್ ಮಾಡಬೇಡಿ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ತುಂಬ ಉತ್ತಮ ಅಂತ ಇಲ್ಲ, ತುಂಬ ಅಧಮ ಅಂತಿಲ್ಲ, ಮಧ್ಯಮ. ಈ ಸೈಟು ಭೂಮಿ, ಈ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳು ಒಂದು ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆ, ಮುಂದೋಗುವಂಥ ಸಾಧ್ಯತೆ. ಮತ್ತು ನೋಡಿ, ತುಲಾರಾಶಿಯವ್ರಿಗೆ ಒಂದು ವಿಷಯ ಏನಂದರೆ, ಕೆಲವೊಂದು ಸಮಸ್ಯೆಗಳು ಉಂಟಾದರೂ, ದೊಡ್ಡ ಪ್ರಮಾಣದಲ್ಲಿ ಉಂಟಾದರೂ ಅದನ್ನು ಚಿಕ್ಕ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ನಿಮಗೆ ಸ್ವಾಭಾವಿಕವಾಗಿ ಭಗವಂತ ಈ ವಾರ ಕೊಡ್ತಾನೆ. ಅತಿಯಾದ ಭೋಜನದಿಂದ ಆರೋಗ್ಯ ಕೆಡುತ್ತೆ, ಆ ಭೋಜನ ಅನ್ನುವಂಥದ್ದು ಸರಿಯಾಗಿರಲಿ. ನಮ್ಮಲ್ಲಿ ಸುಮಾರು ಜನ ನೋಡ್ಬೋದು, ಫ್ರೀಯಾಗಿ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಊಟ ಮಾಡೋದು ಜಾಸ್ತಿ. ನಾವು ನಮಗೆ ನಮ್ಮ ಸ್ವಭಾವನೇ ಆಗಿರ್ತೀವಿ ಬಿಡಿ, ನಾನಾಗಲಿ ನೀವಾಗಲಿ ಎಲ್ಲರೂ ಮನುಷ್ಯರೇ ಅಲ್ವಾ, ನಮಗೆ ಆಸೆ ಇರಲ್ವಾ? ಆಸೆ ಇಲ್ಲದೆ ಇರೋಂಥ ಮನುಷ್ಯ ಯಾರಿದ್ದಾರೆ? ಆಸೆ ಇಲ್ಲಾಂದರೆ ಯೋಗ ಆಗಿಬಿಡುತ್ತೆ, ಯೋಗಿಗಳಾಗ್ಬಿಡ್ತಾರೆ. ಜ್ಯೋತಿಷ್ಯನ ಯಾಕೆ ನೋಡಬೇಕು, ವಾರ ಭವಿಷ್ಯವನ್ನು ಯಾಕೆ ನೋಡಬೇಕು ಅಲ್ವೇ? ಹಾಗಾಗಿ ತುಲಾರಾಶಿಯವರಿಗೆ ಸ್ವಲ್ಪ ಆಸೆಗಳು ಜಾಸ್ತಿ ಇರತಕ್ಕಂಥ ವಾರ, ಬಯಕೆಗಳು ಜಾಸ್ತಿ ಇರತಕ್ಕಂಥ ವಾರ. ಯಾವುದೇ ಥರದ ನೆಗೆಟಿವ್ ಇಂಪ್ರೆಷನ್ಸ್ ನಿಮ್ಮ ಮೇಲೆ ಬೀಳಲ್ಲ. ಆದರೆ ನಾನು ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ನೀವು ಮಾಡುವಂಥ ವ್ಯವಹಾರದ ವಿಚಾರದಲ್ಲಿ ಎಚ್ಚರ ಇರಿ. ಆಳು ಮಾಡಿದ ಆಳು ಕಣ್ರಿ, ಯಜಮಾನ ಮಾಡಿದ ಯಜಮಾನ. ಹಾಗಾಗಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನೀವೇ ವ್ಯಾಪಾರಕ್ಕೆ ಹೋಗಿ. ಬೆಳಗಿಂದ ಬಾಗಲು ತೆಗೆಯೋದ್ರಿಂದ ಹಿಡಿದು ಸಾಯಂಕಾಲ ಬಾಗಲು ಹಾಕೋವರೆಗೂ ಕೆಲಸ ಮಾಡಬೇಕು. ನೀವು ಕೂಡ ನೀವು ಓನರ್ ಆಗಿದ್ದರೂ ಕೆಲಸ ಮಾಡಿ. ಆಮೇಲೆ ನೀವು ಉದ್ಯೋಗಿಗಳಾಗಿದ್ದರೂ ಚೆನ್ನಾಗಿರುತ್ತೆ. ಈ ಗ್ರಂಥಿಗೆ ಅಂಗಡಿ, ಬಟ್ಟೆ ಅಂಗಡಿ, ಆಮೇಲೆ ಹೋಮಕ್ಕೆ ಉಪಯೋಗ ಅಂಥ ವಸ್ತುಗಳು ಸಿಗುವಂಥ ಒಂದು ವ್ಯಾಪಾರ, ಇದರ ಪೂಜೆಗೆ ಸಂಬಂಧಪಟ್ಟಂಥ ವ್ಯಾಪಾರ. ಈ ಅಂದರೆ ವ್ಯಾಪಾರ ಅಂದರೆ ಪೂಜೆ ವ್ಯಾಪಾರ ಅಲ್ಲ, ಈ ಪೂಜೆಗೇನೋ ಒಂದು ವಸ್ತು ಬೇಕು, ಒಂದು ಗೆಜ್ಜೆ ವಸ್ತ್ರ ಬೇಕು ಅಂದರೆ ಅದೊಂದು ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು. ಆ ಥರದ ವ್ಯಾಪಾರಗಳು ಇವೆಲ್ಲವೂ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಹಾಲನ್ನು ಕ್ರಯ ವಿಕ್ರಯ ಮಾಡಿ ಜೀವನ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೈನುಗಾರಿಕೆ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ತುಲಾರಾಶಿಯವ್ರಿಗೆ ವ್ಯವಸಾಯ ಮಾಡುವಂಥ ವ್ಯವಸಾಯಗಳಿಗೆ ಚೆನ್ನಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ಹೂ ಹಣ್ಣು ವ್ಯಾಪಾರಿಗಳಿಗೂ ಚೆನ್ನಾಗಿರುತ್ತೆ. ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರು ಎಲ್ಲರಿಗೂ ಚೆನ್ನಾಗಿರ್ತಾರೆ. ಈ ನೀರಿನ ಒಂದು ಬಿಸ್ನೆಸ್ ಮಾಡುವಂಥವ್ರಿಗೆ ಆಯಿಲ್ ಆಗ್ಬೋದು, ಕೆಮಿಕಲ್ ಆಗ್ಬೋದು, ಆ್ಯಸಿಡ್ ಆಗ್ಬೋದು, ಪೆಟ್ರೋಲ್ ಪಂಪ್ ಆಗ್ಬೋದು, ಅಥವಾ ಜಲ್ಲಿ, ಸಿಮೆಂಟು, ಕಬ್ಬಿಣ, ಈ ಥರದ ಲಿಕ್ವಿಡ್ ರಿಲೇಟೆಡ್ಡು ಮತ್ತು ಶನಿ ರಿಲೇಟೆಡ್ ಆಗಿ ಯಾರಾದರೂ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ, ಅಥವಾ ಆ ಒಂದು ಕೆಲಸದಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲೋ ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸಲ್ಲೋ ಕೆಲಸ ಮಾಡೋ ಕಾರ್ಮಿಕರಿಗಾಗಲಿ ಒಂದು ಒಳ್ಳೆಯ ಉತ್ತಮ ಫಲನೇ ಸಿಗುತ್ತೆ. ಯಾವುದೇ ಥರದ ತೊಂದರೆ ಇಲ್ಲ. ತುಲಾರಾಶಿಯವರು ಈ ವಾರ ಸ್ವಲ್ಪ ನಿಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆರೋಗ್ಯ ನೋಡ್ಕೊಳ್ಳಿ, ಅದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಈ ವಾರ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಹೇಳಿ ಕೇಳಿ ಸೌಭಾಗ್ಯ ಅನ್ನೋದು ಗುರುಬಲ. ಆದರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಗುರುಗಳೇ ವೃಶ್ಚಿಕ ರಾಶಿಲಿ ಯಾಕಾದರೂ ಹುಟ್ಟಿದ್ನೋ, ನನಗೆ ತುಂಬ ಸಮಸ್ಯೆ. ಈ ವಾರ ಭಯಪಡೋ ಅವಶ್ಯಕತೆ ಇಲ್ಲ, ನಿಮ್ಮ ರಾಶಿಯಲ್ಲೇ ಸೂರ್ಯ ಕೂತ್ಕೊಂಡಿದ್ದಾರೆ. ಅಂದರೆ ನಿಮಗೆ ದಶಮಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾರೆ, ಅಂದರೆ ಕರ್ಮಕಾರಕ ರಾಶಿಯಲ್ಲಿ, ಕರ್ಮಸ್ಥಾನಾಧಿಪತಿ ರಾಶಿಯಲ್ಲಿದ್ದಾಗ ನಿಮ್ಮ ಕೆಲಸದ ವಿಷಯದಲ್ಲಿ ಪ್ರಮೋಷನ್ ಸಿಗುತ್ತಾ, ಯಾವುದೇ ಥರದ ಅಡ್ಡಿ ಆತಂಕಗಳಾಗಲ್ವಾ, ನಿಮ್ಮನ್ನು ಮೆಚ್ಚಿಕೊಳ್ತಾರೆ ಎಲ್ಲರೂ. ಆಮೇಲೆ ಬಂಗಾರದ ವ್ಯಾಪಾರ ಮಾಡುವಂಥವ್ರು, ಬೆಳ್ಳಿ ವ್ಯಾಪಾರ, ಪಂಚಲೋಹ ವ್ಯಾಪಾರ, ನವರತ್ನ ವ್ಯಾಪಾರ, ಅದೃಷ್ಟರತ್ನ ವ್ಯಾಪಾರ, ಈ ಥರದ ವ್ಯಾಪಾರವನ್ನು ಮಾಡುವಂಥವ್ರಿಗೆಲ್ಲ ಯೋಗ ಫಲಗಳು. ಬಟ್ಟೆ ವ್ಯಾಪಾರಿಗಳಿಗೆ ಅಥವಾ ಈ ಮೀಡಿಯೇಟರ್ಸ್ ಅಂತ ಹೇಳ್ತಾರಲ್ವಾ, ಈ ಕಮಿಷನ್ ಬೇಸಿಸ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಗೌರ್ಮೆಂಟ್ ಜೊತೆ ಲಿಂಕ್ ಇಟ್ಕೊಂಡು ಒಂದು ಫರ್ಮ್ ಕ್ರಿಯೇಟ್ ಮಾಡಿ ವ್ಯಾಪಾರ ಮಾಡುವಂಥವ್ರಿಗೆ, ಒಂದು ರೋಡ್ ಕಾಂಟ್ರಾಕ್ಟ್, ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡುವಂಥವ್ರಿಗೆ, ಸಿವಿಲ್ ಇಂಜಿನಿಯರ್ಸ್ಗೆ, ಮನೆ ಕಟ್ಟುವಂಥ ಕೆಲಸ ಮಾಡುವಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲರಿಗೂ ಈ ವಾರ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಆದರೆ 16ನೇ ತಾರೀಕು ಮಧ್ಯಾಹ್ನದ ನಂತರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣುತ್ತೆ, ಒಂದು ಸ್ವಲ್ಪ ಅಪವಾದಗಳು ಬರುವಂಥ ಸಾಧ್ಯತೆ, ನಿಮ್ಮ ಜೊತೆಯಲ್ಲಿ ಇದ್ದವರಿಂದನೇ ನಿಮಗೆ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ, ನಿಮ್ಮ ಹೆಸರಿನ ಅಪಪ್ರಚಾರವಾಗುವಂಥ ಸಾಧ್ಯತೆ ಇವೆಲ್ಲ ಇರೋದರಿಂದ ಒಂದು ಕೆಲಸ ಮಾಡ್ತೀರಾ ನೋಡಿ, ಹೇಗಿದ್ರು ಶನಿವಾರ ಭಾನುವಾರ ರಜೆ ಇರುತ್ತೆ ವೃಶ್ಚಿಕ ರಾಶಿಯವ್ರಿಗೆ, ಶುಕ್ರವಾರ ಮಧ್ಯಾಹ್ನವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಶುಕ್ರವಾರ ಸಾಯಂಕಾಲ ಮುಗಿಸ್ಕೊಂಬಿಟ್ಟು ಶನಿವಾರ ಭಾನುವಾರ ಯಾವುದನ್ನು ಕ್ಷೇತ್ರಕ್ಕೆ ಹೋಗಿ ಬನ್ನಿ ನೋಡೋಣ, ತುಂಬ ಒಳ್ಳೆಯ ಫಲ ಇದೆ ವೃಶ್ಚಿಕ ರಾಶಿಯವ್ರಿಗೆ. ಈ ವಾರ ಯಾವುದಾದ್ರೂ ಕ್ಷೇತ್ರ, ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿ.
ನೋಡಿ ದೇವಸ್ಥಾನ ಅಂತಂದ್ರೆ ಅದಕ್ಕೆ ರಾಜಗೋಪುರ ವಿಮಾನ ಗೋಪುರ ಇದ್ದು ಶಾಸ್ತ್ರೀಯವಾಗಿ ಆಗಮೋಕ್ತವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು. ನಿತ್ಯ ಪೂಜೆ ಮತ್ತು ವೇದ ಬಲ, ಮಂತ್ರಬಲ, ಶಕ್ತಿ ಬಲ, ಹೋಮಬಲ, ಅನ್ನದಾನದ ಬಲ ಇರುವಂತಹ ದೇವಸ್ಥಾನಕ್ಕೆ ಹೋದರೆ ಆ ವೈಬ್ರೇಷನ್ಸೇ ಬೇರೆ, ಆ ಫಲನೇ ಬೇರೆ. ಅಂತಹ ಕ್ಷೇತ್ರವನ್ನು ಚೂಸ್ ಮಾಡ್ಕೊಂಡು ಒಂದು ಎರಡು ದಿನ ಆರಾಮಾಗಿ ಹೋದರೆ ನೀವು ಒಬ್ಬರೇ ಹೋಗಿ ಇಲ್ಲ ಕುಟುಂಬ ಸಮೇತ ಹೋಗಿ ಬನ್ನಿ, ಅದರಿಂದ ನಿಮ್ಗೆ ಒಳ್ಳೆಯ ಫಲ. ಇದರ ಅರ್ಥ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ ಅನ್ನೋದು ಸತ್ಯ, ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಸತ್ಯ. ಆದರೆ ಇವತ್ತು ರಾತ್ರಿಯಿಂದ ಅಂದರೆ ನಾಳೆ ಬೆಳಗ್ಗೆಯಿಂದ ನಿಮಗೆ 16ನೇ ತಾರೀಕು ಮಧ್ಯಾಹ್ನದವರೆಗೂ ತೊಂದರೆ ಇಲ್ಲ, ಆರಾಮಾಗಿ ಹೋಗುತ್ತೆ ಜೀವನ. 16ನೇ ತಾರೀಕು ಮಧ್ಯಾಹ್ನದಿಂದ ಮತ್ತೆ ಮುಂದಿನ ಭಾನುವಾರದವರೆಗೂ ಎಲ್ಲೋ ಒಂದು ಕಡೆ ಅಸಮಾಧಾನ, ಸಮಸ್ಯೆಗಳು ಉತ್ಪತ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಕ್ಷೇತ್ರ ದರ್ಶನ ಮಾಡೋದು ಒಳ್ಳೆಯದು. ಇದು ಒಂದು ವಿಚಾರ. ಎರಡನೇದು, ನಿಮಗೆ ಸಾಧ್ಯವಾದರೆ ವೃಶ್ಚಿಕ ರಾಶಿಯವರು ಈ ವಾರ ಪೂರ್ತಿ ಶಕ್ತಿ ದೇವಸ್ಥಾನಕ್ಕೆ ಹೋಗಿ. ಶಕ್ತಿ ಅಂದರೆ ದುರ್ಗಾ ಪರಮೇಶ್ವರಿ ಆಗ್ಬೋದು, ಬನಶಂಕರಿ ದೇವಿ ಆಗ್ಬೋದು, ಚೌಡೇಶ್ವರಿ ಆಗ್ಬೋದು. ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ, ಒಂದು ನಿಂಬೆಹಣ್ಣಲ್ಲಿ ಎರಡು ದೀಪ ಆಗುತ್ತೆ, ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಕೂಡ ವೃಶ್ಚಿಕ ರಾಶಿಯವರಿಗೆ ಬರುವಂಥ ಸಮಸ್ಯೆಗಳು ದೂರ ಆಗುತ್ತೆ, ಚೆನ್ನಾಗಿರ್ತಾರೆ ಈ ವಾರ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಈ ವಾರ ಸ್ವಲ್ಪ ಸೇವಕರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು, ಅಧಿಕಾರ ವರ್ಗದಿಂದ ಏನಾದರೂ ಒಂದು ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಸರ ಆಗುವಂಥ ಸಾಧ್ಯತೆ. ಎಲ್ಲೋ ಒಂದು ಕಡೆ ನಾನು ಮಾಡ್ತಾ ಇರೋ ಕೆಲಸ ಎಲ್ಲ ನಂಗೆ ಹಿನ್ನಡೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೇಕು, ಅನಿಸುತ್ತೆ. ಯಾವಾಗ ಈ ನೆಗೆಟಿವ್ ವೈಬ್ರೇಷನ್ಸ್ ನಿಮಗೆ ಕ್ರಿಯೇಟ್ ಆಗ್ತಾ ಇದೆಯೋ ಧನುಸ್ಸು ರಾಶಿಯವ್ರಿಗೆ, ನೀವು ಮಾಡಬೇಕಾದ್ರೆ ದಿನಾ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಎನರ್ಜಿ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಮೊದಲನೇ ವಿಚಾರ ಧನುಸ್ಸು ರಾಶಿಯವರಿಗೆ. ಎರಡನೇದು, ಆಹಾರ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗದ ರೀತಿಯ ಯಾವುದೇ ತೊಂದರೆಗಳು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಮನಸ್ಸು ಬೇಸರ ಆಗುತ್ತೆ, ಉದ್ಯೋಗ ಬಿಟ್ಟು ಹೋಗ್ಬಿಡುತ್ತೆ, ಉದ್ಯೋಗ ಕಳೆದೋಗುತ್ತೆ ಅಂತೇನಿಲ್ಲ. ವಿದೇಶಿ ಪ್ರಯಾಣ ಮಾಡುವಂಥ ಧನುಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವಿದೇಶದಲ್ಲೇ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ, ಉದ್ಯೋಗ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ, ಅಥವಾ ವಿದೇಶವನ್ನು ನೋಡಿ ಬರೋಣ ಅಂತ ಸುತ್ತು ಹೋಗಿ ಬರುವಂಥವ್ರಿಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿದೆ. ಅಂಥವ್ರಿಗೆಲ್ಲ ಏನೂ ಸಮಸ್ಯೆ ಇಲ್ಲ, ಕಾಡೋದು ಇಲ್ಲ, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವದೇಶದಲ್ಲೇ ಕೂಡ ನೀವು ಕೆಲಸ ಕಾರ್ಯಗಳಲ್ಲದೆ ವ್ಯಾಪಾರದಲ್ಲಿ ಸಕ್ಸಸ್ ಇದೆ, ಕೆಲಸ ಕಾರ್ಯದಲ್ಲಿ ಏನೋ ಒಂದು ಕಡೆ ಸ್ವಲ್ಪ ಅಡೆತಡೆಗಳು ಕಾಣ್ತಾ ಇದೆ. ಮೇಲಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮಗೆ ಸಾಡೆ ಸಾತಿ ಕ್ಲಿಯರ್ ಆಗ್ತಿದೆ, ಅಂತ್ಯ ಭಾಗಕ್ಕೆ ಬಂದುಬಿಟ್ಟಿದ್ದೀರಿ. ಹಾಗಾಗಿ ಧನುಸ್ಸು ರಾಶಿಯವರು ನಿಮ್ಮ ಮೊಣಕಾಲು ಮತ್ತು ಮೊಣಕಾಲ ಕೆಳಗಿನ ಭಾಗ ಮತ್ತು ಕಾಲು ಬೆರಳುಗಳು, ಕಾಲು ಕೆಳಗಿನ ಅರಿಪಾದ ಇವೆಲ್ಲದರ ಕಡೆ ಸ್ವಲ್ಪ ಗಮನ ಕೊಡಿ. ಏನಾದರೂ ಒಂದು ಸ್ವಲ್ಪ ಏಟಾಗುವಂಥ ಸಾಧ್ಯತೆ, ಅದರಿಂದ ಏನಾದರೂ ಒಂದು ದುಷ್ಪರಿಣಾಮ ಆಗಿ ಸ್ವಲ್ಪ ಮನಸ್ಸಿಗೆ ನೋವು ಆಗುವಂಥ ಸಾಧ್ಯತೆ ಬೇಕಾ ನಮಗಿದೆಲ್ಲ? ಖಂಡಿತ ಬೇಡ. ಯಾವುದೇ ಕಾರಣಕ್ಕೂ ನಮಗೆ ಆರೋಗ್ಯ ಚೆನ್ನಾಗಿರಬೇಕು, ಏಟಾಗಬಾರ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಂತ್ಯಭಾಗಕ್ಕೆ ಬಂದಾಗ ಶನಿ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮ ಮೊಣಕಾಲಿಂದ ಕೆಳಗಡೆ ಭಾಗನೆಲ್ಲ ನೀವು ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಥರದ ತೊಂದರೆ ಮಾಡ್ಕೊಳ್ಳೋದಿದ್ದಂಗೆ ನೋಡ್ಕೋಬೇಕು. ತುಂಬ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ನಾನು ಜಾಗಿಂಗ್ ಮಾಡ್ತಾ ಇದ್ದೀನಿ ಅಂತ ಗಂಟುಗಟ್ಟಲೆ ಓಡಾಡೋದು, ಗಂಟುಗಟ್ಟಲೆ ಓಡೋದು ಮಾಡಬೇಡಿ. ಇದೆಲ್ಲ ತುಂಬ ಮುಖ್ಯ ಆಗುತ್ತೆ, ಸಾಧ್ಯವಾದಷ್ಟು ಇದನ್ನು ನೋಡಿಕೊಳ್ಳಿ. ಇದು ಒಂದು ಪ್ರಮುಖವಾದ ವಿಚಾರ. ಎರಡನೇದು, ನಿಮ್ಮ ಮನೆಗೆ ಸಂಬಂಧಪಟ್ಟಾಗಿ ಕುಟುಂಬದಲ್ಲಿ ಏನಾದರೂ ವ್ಯಾಜ್ಯಗಳು, ಜಗಳಗಳು, ಸತಿಪತಿಗಳ ಮಧ್ಯೆ ವೈಮನಸ್ಯ, ಅಪ್ಪ ಮಗ ಅಥವಾ ಅಪ್ಪ ಮಗಳು, ತಾಯಿ ಮಗ ತಾಯಿ ಮಗಳ ಜೊತೆ ಸಂಬಂಧದಲ್ಲಿ ಏನಾದರೂ ಸ್ವಲ್ಪ ಜಗಳಗಳು, ಈ ಥರದ ಏನಾದರೂ ಸಮಸ್ಯೆಗಳಿದ್ದರೆ ಅದು ನಿಮಗೆ ಈ ವಾರ ದೂರ ಆಗುತ್ತೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಸಕ್ಸಸ್ಸನ್ನು ಸಿಗುತ್ತೆ. ಆಮೇಲೆ ನೀವೇನಾದರೂ ಅಧಿಕಾರಕ್ಕೆ ಆಸೆ ಪಡ್ತಾ ಇದ್ದರೆ, ಅಂದರೆ ಪ್ರಯತ್ನ ಪಡ್ತಾ ಇದ್ದರೆ ಈ ವಾರ ಅಧಿಕಾರ ಸಿಗುವಂಥ ಸಾಧ್ಯತೆ. ಸ್ವಲ್ಪ ನೀರಿನಿಂದ ಭಯ ಇದೆ, ನೀರಿನಿಂದ ಸಮಸ್ಯೆ ಇದೆ. ಹಾಗಾಗಿ ನದಿ ಸ್ನಾನಕ್ಕೆ ಹೋಗುವಂಥವರು, ಸಮುದ್ರ ಸ್ನಾನಕ್ಕೆ ಹೋಗುವಂಥವರು ಸ್ವಲ್ಪ ನೀರಿನಿಂದ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದು ಭಾಳ ಮುಖ್ಯ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನೀರಿನಿಂದ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ದೇಹದಲ್ಲಿ ಸ್ವಲ್ಪ ಶೀತತ್ವ ಜಾಸ್ತಿ ಆಗಿ ಅದರಿಂದ ಜ್ವರ ಬರುವಂಥದ್ದು, ನೆಗಡಿ ಬರುವಂಥದ್ದು, ವಾತಪಿತ್ತ ಕಫ ಅನ್ನುವಂಥ ಏನು ಮೂರಿದೆ ಅವೆಲ್ಲ ನಿಮಗೆ ಇಂಬ್ಯಾಲೆನ್ಸ್ ಆಗಿ ಸಮಸ್ಯೆನ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ರೇ ಸಾಕು, ಧನುಸ್ಸು ರಾಶಿಯವರಿಗೆ ಒಂದು ಉತ್ತಮವಾದ ಪರಿಹಾರ ಅಂತ ಹೇಳ್ಬೋದು. ಹಾಗಾಗಿ ಈ ವಾರ ಒಂಥರ ಮಿಶ್ರ ಫಲ, ತುಂಬ ಚೆನ್ನಾಗಿದೆ ಅಂತಿಲ್ಲ, ಹಾಗಾಗಿ ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಮಿಶ್ರ ಫಲ ಅಂತ ಹೇಳ್ಬೋದು ಧನುಸ್ಸು ರಾಶಿಯವರಿಗೆ. ಮಕರ ರಾಶಿ, ರಾಶ್ಯಾಧಿಪತಿ ಶನಿ ಬಲಿಷ್ಠವಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ತೃತೀಯದಲ್ಲಿ ಗುರು ಇದ್ದಾರೆ, ಚಂದ್ರನ ಒಂದು ಚಲನವಲನಗಳು ಸಪ್ತಮಕ್ಕೆ ಬರುತ್ತೆ, ಅಷ್ಟಮಕ್ಕೆ ಹೋಗ್ತಾರೆ, ನವಮಕ್ಕೆ ಬರ್ತಾರೆ. ಸಪ್ತಮದಲ್ಲಿದ್ದಾಗ ಚಂದ್ರ ದೃಷ್ಟಿ ಬಿದ್ದರೆ ಮಕರ ರಾಶಿಯವರು ತುಂಬ ಒಳ್ಳೇದು ಕಣ್ರಿ. ಯಾವ ಥರ ಆಗುತ್ತಾ, ಮಕರ ರಾಶಿಯವರಿಗೆ ಈ ವಾರ ಪೂರ್ತಿ ಏನೂ ಟೆನ್ಷನ್ ಇರಲ್ಲ. ಅಯ್ಯೋ ಗುರುಗಳೇ ಸಾಡೆ ಸಾತಿ ನಡೀತಾ ಇದೆ, ಅವರು ಹಂಗಂದ್ರು ಇವರು ಹಿಂಗಂದ್ರು, ನೀವು ನೋಡಿದ್ರೆ ಹಂಗಂತಿದ್ದೀರಲ್ಲ, ಏನೂ ಟೆನ್ಷನ್ ಇಲ್ಲ, ಸ್ಟ್ರೆಸ್ಸೇ ಇಲ್ಲ, ಚಿಂತೆನೇ ಮಾಡೋಂಗಿಲ್ಲ. ಯಾವಾಗ ನಿಮಗೆ ನಾಳೆ ಬೆಳಗ್ಗೆ ಆಗುತ್ತೋ, ನಾಳೆ ಬೆಳಗ್ಗೆಯಿಂದ ಬರೋ ವಾರ ಮುಗಿಯೋವರೆಗೂ ನಾನು ಹೇಳ್ತೀನಿ ನೋಡಿ, ಬರೋವರ ನೀವೇ ನಮಗೆ ತಿಳಿಸ್ತೀರ ಪತ್ರ ಬರೆದು,
ಯಾವುದೇ ಥರದ ಡೌಟ್ ಇರಲ್ಲ ನಿಮಗೆ, ಆರಾಮಾಗಿ ಹೋಗುತ್ತೆ, ಏನು ಟೆನ್ಷನ್ ಇರಲ್ಲ, ಟೆನ್ಷನ್ ಫ್ರೀ ಮಕರ ರಾಶಿಯವರು. ಒಂದು. ಎರಡನೇದು, 16ನೇ ತಾರೀಕುವರೆಗೂ ಸೂರ್ಯ ಲಾಭಸ್ಥಾನದಲ್ಲಿರೋದ್ರಿಂದ ಸೂರ್ಯನ ಬಲನು ಚೆನ್ನಾಗಿರುತ್ತೆ. ಅಷ್ಟಮಾಧಿಪತಿ ನೋಡಿ, ಅಷ್ಟಮಸ್ಥಾನ ಕೇವಲ ಆಯುಷ್ಯ ಸ್ಥಾನ ಅಲ್ಲ ವೀಕ್ಷಕರೇ, ಅಷ್ಟಮಸ್ಥಾನ ಅದೃಷ್ಟ ಸ್ಥಾನವೂ ಹೌದು. 16ನೇ ತಾರೀಕುವರೆಗೂ ಅದೃಷ್ಟ ನಿಮ್ಮನ್ನು ಹುಡ್ಕೊಂಬರುತ್ತೆ. 16ನೇ ತಾರೀಕು ನಂತರ ಯಾವಾಗ ವ್ಯಯಸ್ಥಾನಕ್ಕೆ 12ನೇ ಮನೆಗೆ ಸೂರ್ಯ ಬರ್ತಾರೋ ಅಲ್ಲೊಂದು ಸ್ವಲ್ಪ ಗೊಂದಲ. ಆದರೂ ಕೂಡ ಈ ಮದುವೆ ವಿಚಾರದಲ್ಲಿ ಡಿಲೇ ಮಕರ ರಾಶಿಯವ್ರಿಗೆ. ಆಮೇಲೆ ಇದು ಭೂಮಿ ಖರೀದಿ ಮಾಡೋಂಥ ವಿಚಾರ ಡಿಲೇ, ಮುಂದಕ್ಕೆ ಹೋಗ್ತಾ ಇರುತ್ತೆ, ದುಡ್ಡು ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದರೆ ನಾನು ಟೆನ್ಷನ್ ಫ್ರೀ ಅಂತ ಹೇಳಿದೆ, ಬಟ್ ನಿಮ್ಮ ಕೆಲಸಗಳು ಸ್ವಲ್ಪ ಸ್ಲೋವಾಗಿ ಆಗುತ್ತೆ. ಆ ಸ್ಲೋವನ್ನು ಸ್ಪೀಡನ್ನು ಇನ್ಕ್ರೀಸ್ ಮಾಡಬೇಕು, ಸ್ಲೋವನ್ನು ಕಡಿಮೆ ಮಾಡಿ ಸ್ಪೀಡನ್ನು ಇನ್ಕ್ರೀಸ್ ಮಾಡಬೇಕು. ಇದಕ್ಕೆ ನೀವೇನು ಮಾಡಬೇಕು, ದಿನಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮುಂದೆ ಕೂತ್ಕೊಳ್ಳಿ, ಅಥವಾ ಮನೆಯಿಂದ ಹೊರಗಡೆ ಬನ್ನಿ, ಪ್ರಕೃತಿಯಲ್ಲಿ ಕೂತ್ಕೊಳ್ಳಿ, ಗಿಡ ಮರ ಆಯ್ತಾ ಅಲ್ಲ ಕೂತ್ಕೊಳ್ಳಿ, ಒಂದು 10 ನಿಮಿಷ ಒಂದು ಮುದ್ರೆನ, ಧ್ಯಾನ ಮುದ್ರೆನ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಆ ಪ್ರಕೃತಿಯ ಶಬ್ದವನ್ನು ಕೇಳಿಸ್ಕೊಳ್ಳಿ. ಒಂದು ಗಿಳಿ ಕೂಗೋದು, ಒಂದು ಮರ ಅಂತಂದಾಗ ಒಂದು ಪಕ್ಷಿ ಬಂದೇ ಬರುತ್ತೆ, ಪ್ರಕೃತಿ ಅಂದಮೇಲೆ ಒಂದು ಶಬ್ದ ಇದ್ದೇ ಇರುತ್ತೆ. ಆ ನಿಮ್ಮ ಸುತ್ತು ಇರತಕ್ಕಂಥ ಒಂದು ಧನಾತ್ಮಕ ಶಕ್ತಿಯನ್ನು ನೀವು ಫೀಲ್ ಮಾಡಿ ಅದನ್ನು ನಿಮ್ಮ ಬಾಡಿಯಲ್ಲಿ ಇಂಜೆಕ್ಟ್ ಆಗೋಥರ ಸ್ವೀಕಾರ ಮಾಡಿ. ಅದೇನಾಗುತ್ತೆ, ದಿನಪೂರ್ತಿ ಫ್ರೆಶ್ ಮೈಂಡನ್ನು ನಿಮಗೆ ಕೊಡುತ್ತೆ. ಮಕರ ರಾಶಿಯವ್ರಿಗೆ ಯಾವ ಥರದ ಸಮಸ್ಯೆ ಉಂಟಾಗಲ್ಲ. ಮೇಲಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ವಿದ್ಯೆಯ ಯೋಗ ಸಂಪನ್ನ ಪ್ರಾಪ್ತಿಯಾಗುತ್ತೆ. ಆಮೇಲೆ ನಾನು ಏನು ಆಗಬೇಕು ಅಂತ ಡಿಸಿಷನ್ ತೊಗೊಳ್ಳೋಕ್ಕೆ ಈ ವಾರ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಶಕ್ತಿ ನಿಮಗಿದೆ, ಅಪರೂಪವಾದಂಥ ಶಕ್ತಿ ನಿಮ್ಮಲ್ಲಿ ಇರೋದರಿಂದ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ, ನಿಮ್ಮ ಸ್ನೇಹಿತರಿಂದ ಸಹಾಯ, ಬಂಧುಗಳಿಂದ ಸಹಾಯ ಎಲ್ಲವೂ ಸಿಗುತ್ತೆ. ಒಟ್ಟಾರೆ ಟೆನ್ಷನ್ ಫ್ರೀ ವಾರ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಕುಂಭರಾಶಿ, ಗುರು ದ್ವಿತೀಯ ಭಾವದಲ್ಲಿ ತುಂಬ ಬಲಿಷ್ಠವಾದ ಸ್ಥಾನದಲ್ಲಿದ್ದಾರೆ. ವಾರದ ಮೊದಲು 2 ದಿನಗಳು ಅಷ್ಟು ಚೆನ್ನಾಗಿರಲ್ಲ, 3ನೇ ದಿನ, 4ನೇ ದಿನ, 5ನೇ ದಿನ ಚೆನ್ನಾಗಿರುತ್ತೆ, 6 ಮತ್ತು 7ನೇ ದಿನ ಮತ್ತೆ ಚೆನ್ನಾಗಿರಲ್ಲ. ಅಂದರೆ ಸೋಮವಾರ ಮಂಗಳವಾರ ಸುಮಾರಾಗಿರುತ್ತೆ, ಬುಧವಾರ ಗುರುವಾರ ಶುಕ್ರವಾರ ಅತ್ಯಂತ ಬಲಿಷ್ಠವಾಗಿರುತ್ತೆ, ಶನಿವಾರ ಭಾನುವಾರ ಮತ್ತೆ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಇದು ಕುಂಭರಾಶಿಯ ಈ ವಾರದ ಉತ್ತಮವಾದ ಮತ್ತು ಅಧಮ ಮಿಶ್ರಿತ ಫಲಗಳು. ಗುರುಬಲ ಹೌದು, 2ನೇ ಮನೇಲಿ ಗುರು ಇದ್ದಾರೆ, ಚೆನ್ನಾಗಿದೆ, ಸರಿ ಓಕೆ. ಆದರೆ ನಿಮಗೆ ಲಾಭಸ್ಥಾನಕ್ಕೆ ಸೂರ್ಯ ಬರುವಂಥದ್ದೇ ನಿಮಗೆ 16ನೇ ತಾರೀಕು, ಹಾಗಾಗಿ ಈಗ ದಶಮಸ್ಥಾನದಲ್ಲಿರೋದ್ರಿಂದ ಉದ್ಯೋಗ ಚೆನ್ನಾಗಿರುತ್ತೆ. ಅವರ ಲಾಭಕ್ಕೆ ಬಂದಾಗ ಆ ಉದ್ಯೋಗ ಲಾಭವಾಗಿ ಪರಿವರ್ತನೆ ಆಗುತ್ತೆ. ಇದೇ ನೋಡಿ ಮುಖ್ಯವಾದ ವಿಚಾರ, ಯಾವಾಗ ಉದ್ಯೋಗ ಲಾಭವಾಗಿ ಪರಿವರ್ತನೆ ಆಗುತ್ತೋ ಲಾಭವನ್ನು ಹೆಚ್ಚಾಗಿ ಪಡಿತೀರಾ. ಉದ್ಯೋಗ ಮಾತ್ರ ಅಲ್ಲ, ವ್ಯಾಪಾರದಲ್ಲೂ ಅಷ್ಟೇ. ಹಾಗೆ ಕ್ರೀಡೆಗಳಲ್ಲಿ ಯಾರು ಹೆಚ್ಚಿನ ಆಸಕ್ತಿ ಇಟ್ಕೊಂಡಿದ್ದೀರೋ ಈ ವಾರ ಒಂದು ಒಳ್ಳೆಯ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಆಮೇಲೆ ಯಾರ್ಯಾರು ಕ್ರೀಡೆಯಲ್ಲಿ ಒಂದು ದೊಡ್ಡ ಲೆವೆಲಲ್ಲಿ, ಅಥ್ಲೆಟಿಕ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಅಂತಕ್ಕಂಥವ್ರಿಗೆಲ್ಲ ಈ ವಾರ ಮಾಡುವಂಥ ಸಾಹಸಗಳೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ. ಆಮೇಲೆ ಈ ಹಳ್ಳಿಯಲ್ಲಿ ಕುಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಭವ್ಯವಾದಂಥ ಪಟ್ಟಣಗಳ ದರ್ಶನ ಆಗುತ್ತೆ. ಆಮೇಲೆ ಈ ಶನಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಆಯುಷಲ್ಲಿ ತೊಂದರೆ ಇಲ್ಲ. ವಾಹನ ನಂಬಿ ಜೀವನ ಮಾಡುವಂಥವ್ರಿಗೆ, ಉದಾಹರಣೆಗೆ ಒಂದು ಕಾರ್ ಡ್ರೈವರ್ ಆಗ್ಬೋದು, ಒಂದು ಟ್ರಾನ್ಸ್ಪೋರ್ಟ್ ಓನರ್ ಆಗ್ಬೋದು, ಒಂದು ಮಾಲೀಕರು, ಯಾರೇ ಈ ಥರ ವಾಹನನ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಒಳ್ಳೆ ಫಲ ಇದೆ. ದೇವಸ್ಥಾನದ ಅರ್ಚಕರಿಗೆ, ಪುರೋಹಿತರಿಗೆ, ಮತ್ತು ಪೂಜೆನ ಮಾಡಿಸುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಯಾವುದೇ ಥರದ ನೆಗೆಟಿವಿಟಿ ಅವ್ರಿಗಿಲ್ಲ. ಏನಪ್ಪ ಅಂದರೆ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಸಣ್ಣ ಸಣ್ಣ ವಿಚಾರಗಳನ್ನು ಎಡವಿ ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಜಾಸ್ತಿ ಇದೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ಈ ವಾರ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರೋದು ಒಳ್ಳೆಯದು. ದೋಷ ಇದೆಯಾ ಗುರುಜಿ, ಹಾಗಾದರೆ ಏನಾದರೂ ಸಮಸ್ಯೆ ಆಗುತ್ತಾ? ಖಂಡಿತ ಭಯಪಡಬೇಡಿ, ನಾನು ಯಾವಾಗಲೂ ಪಾಸಿಟಿವಾಗೆ ಜಾಸ್ತಿ ಹೇಳೋದು, ಅದಕ್ಕೆ ನನ್ನೆಲ್ಲರೂ ಪಾಸಿಟಿವ್ ಗುರುಜಿ ಅಂತಲೇ ಕರೀತಾರೆ. ಹಾಗಾಗಿ ನೆಗೆಟಿವಿಟಿ ಅನ್ನುವಂಥದ್ದು ಬರುವಂಥ ಸೂಚನೆ ಇದ್ದರೆ ಮಾತ್ರನೇ ಪರಿಹಾರ ಕೊಡೋದು, ಒಂದೆಲ್ಲೋ ಒಂದು ಸಣ್ಣ ಪುಟ್ಟ ಸೂಚನೆಗಳು ಕಾಣ್ತಾ ಇದೆ. ಹಾಗಾಗಿ ವಿಷ್ಣು ದೇವಸ್ಥಾನಕ್ಕೆ ಈ ವಾರ ಪೂರ್ತಿ, ನಾಳೆ ಬೆಳಗ್ಗೆಯಿಂದಲೇ ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು. ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತೀರಾ? ಬೇಡ, ಸ್ವಲ್ಪ ತುಳಸಿ ತೊಗೊಂಡೋಗಿ. ನಿಮ್ಮ ಮನೇಲೇ ತುಳಸಿ ಗಿಡ ತುಂಬ ಚೆನ್ನಾಗಿತ್ತು ಅಂತಂದರೆ ಆ ದಳಗಳನ್ನು ಕಿತ್ಕೊಂಡು ಹೋಗಿ ಅರ್ಚನೆ ಮಾಡಿಸ್ಬೋದು. ಅಂದರೆ ನೀವು ಪೂಜೆ ಮಾಡೋದಕ್ಕೆ ಅಂತ ಇಟ್ಕೊಂಡು ತುಳಸಿ ಮಾಡಬೇಡಿ, ಯಾವತ್ತು ತಪ್ಪಾಗುತ್ತೆ. ಅರ್ಚನೆಗೋ ಅಥವಾ ಆಹಾರಕ್ಕೋ ಅಥವಾ ಆಯುರ್ವೇದಕ್ಕೋ ಸಂಬಂಧಪಟ್ಟಾಗೆ ತುಳಸಿನ ಬೆಳೆಸುವಂಥ ಪದ್ಧತಿ ನಿಮ್ಮಲ್ಲಿದೆ. ಆ ಥರ ಬೆಳೆಸಿದ್ದಾದರೆ ತುಳಸಿನ ತೊಗೊಂಡೋಗಿ ವಿಷ್ಣು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ. ಇಲ್ಲ, ಆಗಲಿಲ್ಲ, ನಾನೆಲ್ಲೋ ಫಾರಿನಲ್ಲಿದ್ದೀನಿ, ನಾನೆಲ್ಲೋ
ದೂರದಲ್ಲಿದ್ದೀನಿ ಇಲ್ಲಿ ವಿಷ್ಣು ಇಲ್ಲ ಅಂತಂದಾಗ ಕನಿಷ್ಠ ಪಕ್ಷ ವಿಷ್ಣುವಿನ ಸ್ಮರಣೆ ಅಥವಾ ಪುರುಷ ಸೂಕ್ತ ಅನ್ನುವಂತ ಮಂತ್ರ ನಿಮಗೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಪುಸ್ತಕದಲ್ಲಿ ಸಿಗುತ್ತೆ ಅದನ್ನು ಓದಬಹುದು ಅಥವಾ ಕೇಳಬಹುದು ಅದರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಕುಂಭ ರಾಶಿಯವರು ಭಯಪಡ ಅವಶ್ಯಕತೆ ಇಲ್ಲ ಒಳ್ಳೆಯ ಫಲ ಅಭಿವೃದ್ಧಿ ಆಗುತ್ತೆ ಮೀನ ರಾಶಿ ರಾಶಿಯಲ್ಲೇ ಗುರು ಇರತಕ್ಕಂತದ್ದು ಲಾಭದಲ್ಲಿ ಶನಿ ಇರತಕ್ಕಂತದ್ದು ಭಾಗ್ಯದಲ್ಲಿ ಸೂರ್ಯ ಇರತಕ್ಕಂತದ್ದು ಈ ಮೂರು ಒಳ್ಳೆಯ ಫಲ ಮೀನ ರಾಶಿಯವರಿಗೆ ಅಪೇಕ್ಷಿತ ಫಲಗಳು ತುಂಬ ಚೆನ್ನಾಗಿದೆ ಸ್ತ್ರೀಯರಿಗಂತೂ ಅದ್ಭುತವಾಗಿದೆ ನೀವು ಸ್ತ್ರೀಯರು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಈ ವಾರ ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ಬ್ಯೂಟಿ ರಿಲೇಟೆಡ್ಡು ಸಿನಿಮಾ ರಿಲೇಟೆಡ್ಡು ಆಮೇಲೆ ನೀವೇನಾದರೂ ನಟಿ ಆಗಬೇಕು ಅಥವಾ ಒಂದು ಆ್ಯಂಕರಿಂಗ್ ಮಾಡಬೇಕು ಮೀನ ರಾಶಿಯವ್ರಿಗೆ ಚೆನ್ನಾಗಿದೆ ಆಮೇಲೆ ನೀವೇನಾದರೂ ಒಂದು ಮೀಡಿಯಾ ಫೀಲ್ಡಲ್ಲಿದ್ದರೆ ಒಂದು ಎಡಿಟರಾಗಿ ಕೆಲಸ ಮಾಡ್ತಿದ್ರೆ ಒಂದು ಕ್ಯಾಮ್ರಾಮ್ಯಾನಾಗಿ ಕೆಲಸ ಮಾಡ್ತಿದ್ರೆ ಅಥವಾ ಏನೇ ಆಗಲಿ ಈ ಮೀಡಿಯಾ ಫೀಲ್ಡ್ಗೆ ಮೀನ ರಾಶಿಯವ್ರಿಗೆ ಈ ವಾರ ತುಂಬ ಚೆನ್ನಾಗಿದೆ ಕೆಲವೊಂದು ಡಿಸಿಷನ್ಸ್ನ ನೀವು ತೊಗೊಳ್ಳೇಬೇಕಾಗುತ್ತೆ ತೊಗೊಳ್ಳಿ ಅದರಿಂದ ಸಕ್ಸಸ್ ಆಗುತ್ತೆ ಆರೋಗ್ಯ ಚೆನ್ನಾಗಿದೆ ವಿವಾಹ ಜೀವನದಲ್ಲಿ ತೊಂದರೆ ಇಲ್ಲ ಸತಿಪತಿಗಳ ಮಧ್ಯೆ ವೈಮನಸ್ಯ ಇಲ್ಲ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ನಿಮಗೇನು ಶನಿಕಾಟ ಇಲ್ಲ ಯಾವುದೇ ಥರದ ಸಮಸ್ಯೆ ಇಲ್ಲ ಚಂದ್ರ ಪಂಚಮಕ್ಕೆ ಬಂದಾಗ ಮತ್ತಷ್ಟು ಶುಭ ಫಲ ಬರುತ್ತೆ ಹಿರಿಯರಿಂದ ಆಸ್ತಿ ಬರೋದೋ ಧನ ಬರೋದೋ ಏನಾದರೂ ಒಂದು ಶುಭ ಕಾರ್ಯ ಆಗೋದೋ ಏನಾದರೂ ಒಂದು ಆಗುತ್ತೆ ಆಮೇಲೆ ಬಂಗಾರವನ್ನು ಖರೀದಿ ಮಾಡ್ತೀರಾ ಕಣ್ರಿ ಮೀನರಾಶಿಯವರು ಈ ವಾರ ಬಂಗಾರ ಖರೀದಿ ಮಾಡುವಂಥ ಯೋಗ ಇದೆ ಯಾಕೆಂದರೆ ಯಾವಾಗ ಪಂಚಮಕ್ಕೆ ಚಂದ್ರ ಬರ್ತಾರೋ ಅಲ್ಲಿ ಯೋಗ ಬರುತ್ತೆ ಷಷ್ಠಕ್ಕೆ ಚಂದ್ರ ಬಂದಾಗ ಸ್ವಲ್ಪ ಮಾನಸಿಕ ಕಿರಿಕಿರಿ ಇರುತ್ತೆ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಚೆನ್ನಾಗಿರುತ್ತೆ ಗುರುವಾರ ಮತ್ತು ಶುಕ್ರವಾರ ಒಂದು ಸ್ವಲ್ಪ ಸಾಧಾರಣವಾಗುತ್ತೆ ಮತ್ತು ಸಪ್ತಮಕ್ಕೆ ಚಂದ್ರ ಬಂದಾಗ ಚಂದ್ರ ದೃಷ್ಟಿ ಬೀಳುತ್ತೆ ಅದು ನಿಮಗೆ ಶನಿವಾರ ಭಾನುವಾರಗಳು ತುಂಬ ಒಳ್ಳೆಯ ಫಲ ಇದೆ ಓವರಾಲ್ ಹೇಳಬೇಕಂದ್ರೆ ಚಂದ್ರನಿಂದ ಉತ್ತಮವಾದ ಫಲವನ್ನು ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥವರು ಮೀನರಾಶಿಯವರು ಮತ್ತು ಭಾಗ್ಯಾಧಿಪತಿ ತೃತೀಯದಲ್ಲಿದ್ದಾರೆ ಕುಜ ಬಂದು ಮೂರನೇ ಮನೆಯಲ್ಲಿದ್ದಾಗ ಸ್ವಲ್ಪ ಧೈರ್ಯ ಶೌರ್ಯ ಸಾಹಸ ಮೀನರಾಶಿಯವರು ಸಾಧಾರಣ ಒಂದು ಸ್ವಲ್ಪ ಸೌಮ್ಯರೇ ತುಂಬ ಕೋಪ ಮಾಡ್ಕೊಳ್ಳಲ್ಲ ತುಂಬ ಗಡಸಾಗಿರಲ್ಲ ಆದರೆ ಈ ವಾರ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಸ್ವಲ್ಪ ಗಡಸುತನ ಜಾಸ್ತಿ ಇರುತ್ತೆ ಉದ್ವೇಗ ಜಾಸ್ತಿ ಇರುತ್ತೆ ಸ್ಪೀಡ್ ಜಾಸ್ತಿ ಇರುತ್ತೆ ಅದನ್ನು ಬ್ಯಾಲೆನ್ಸು ಮಾಡಬೇಕು ಕಂಟ್ರೋಲು ಮಾಡಬೇಕು ಇವೆರಡರಲ್ಲಿ ಯಾವುದು ತಪ್ಪಿದ್ರೂ ಕೂಡ ಸ್ವಲ್ಪ ಸಮಸ್ಯೆನೇ ಹಾಗಾಗಿ ಆ ಬ್ಯಾಲೆನ್ಸಿಂಗು ಕಂಟ್ರೋಲಿಂಗು ನೀವು ಮಾಡಿಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯದೆ ಕೋಪ ಜಾಸ್ತಿ ತೊಗೋಬೇಡಿ ಮೀನರಾಶಿಯವರು ಆಮೇಲೆ ದಶಮ ಭಾವದಲ್ಲಿ ಶುಕ್ರ ಮತ್ತು ಬುಧರ ಸಂಯೋಗ ಯಾವಾಗ ಹತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಇರ್ತಾರೋ ನಿಮ್ಮ ಮದುವೆ ಆಯ್ಕೆ ಅನ್ನುವಂಥದ್ದು ನಿಮ್ಮ ಕೆಲಸ ಮಾಡೋ ಜಾಗದಲ್ಲೇ ನೀವು ಮಾಡ್ಕೊಳ್ಳೋ ಸಾಧ್ಯತೆ ಲವ್ ಮ್ಯಾರೇಜ್ ಥರ ಏನಾದರೂ ಆಯ್ಕೆ ಮಾಡುವಂಥ ಸಾಧ್ಯತೆ ಆಮೇಲೆ ಈ ವಾರ ಸ್ವಲ್ಪ ಶುಭ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತೆ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಬುಧ ನಿಮಗೆ ವ್ಯಾಪಾರವನ್ನು ಚೆನ್ನಾಗಿ ಕೊಡ್ತಾನೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸನ್ನು ನಡೆಸೋದಕ್ಕೆ ಒಂದು ದಾರಿ ಕೊಡ್ತಾನೆ ಮೇಲಾಗಿ ನಿಮಗೆ ದುಡ್ಡನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋಂಥ ತಲೆ ಕೊಡ್ತಾನೆ ಮಾರ್ಗದರ್ಶನವನ್ನು ಕೊಡ್ತಾನೆ ಇವೆಲ್ಲ ನಿಮಗೆ ತುಂಬ ಉತ್ತಮ ಫಲ ಯಾರ್ಯಾರು ಮೀನರಾಶಿಯಲ್ಲಿ ಲಾಯರ್ ಆಗಿರ್ತಾರೆ ಜಡ್ಜ್ ಆಗಿರ್ತಾರೆ ಒಳ್ಳೆಯ ಹೆಸರು ಮಾಡ್ತಾರೆ ಯಾರ್ಯಾರು ಮೀನರಾಶಿಯವರು ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ ಒಳ್ಳೆಯ ಹೆಸರು ಮಾಡ್ತಾರೆ ಟಿಕೆಟ್ ಸಿಗಬೇಕು ಅದಕ್ಕೆ ಬೇರೆ ಓಡಾಡ್ತಿದ್ದೀನಿ ಅಂತಂದರೆ ಖಂಡಿತ ಸಿಗುತ್ತೆ ನಿಮ್ಮ ಮೇಲೆ ಅಧಿಕಾರಿಗಳು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಇದೆಲ್ಲ ಒಳ್ಳೆ ಚೆನ್ನಾಗಿದೆ ಮೀನರಾಶಿಯವರು ಕೋಪ ಕಡಿಮೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ವಾರದ ಭವಿಷ್ಯ ವಾರ ಭವಿಷ್ಯ ಅನ್ನುವಂಥದ್ದು ಕೇವಲ 7 ದಿನಕ್ಕೆ ಮಾತ್ರ ಏನಾದರೂ ಸಮಸ್ಯೆ ಇದ್ದರೆ ನಾನು ಕೊಟ್ಟಂಥ ಸರಳ ಪರಿಹಾರನ ಮಾಡ್ಕೊಳ್ಳಿ ಖಂಡಿತ ನೀವು ಚೆನ್ನಾಗಿರ್ತೀರ ಒಳ್ಳೆಯದಾಗಲಿ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ಗುರುಗಳು ನಿಮಗೆ ತಿಳಿಸ್ಕೊಟ್ರು ಹಾಗೆಯೇ ನಾಳಿನ ಸಂಚಿಕೆಯಲ್ಲಿ ಆರೋಗ್ಯದ ಸಮಸ್ಯೆಗೆ ಕಾರಣವೇನು ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಹಾರವೇನು ಅನ್ನೋದನ್ನು ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದು ಸಿರಿದರ್ಶನ ಹಸನಾದ ಬದುಕಿಗೆ ಸೊಗಸಾದ ಮಾರ್ಗವನ್ನು ನೀಡುವಂತಹ ಕಾರ್ಯಕ್ರಮ ನಮಸ್ಕಾರ